ಅದು ವೀಕ್ಷಕರೇ ತಾವು ನೋಡ್ತಿದ್ದೀರಾ ದೈಜುವಲ್ 247 ನಿಮ್ಮ ನೆಚ್ಚಿನ ವಾಹಿನಿ. ಇವತ್ತು ಸೋಮವಾರ ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ನ್ಯಾಯಕ್ಕಾಗಿ ಹೋರಾಟ, ಯಾವ ನ್ಯಾಯಕ್ಕಾಗಿ ಹೋರಾಟ? ಉಡುಪಿ ನಗರಸಭೆ ಮತ್ತು ಪ್ರಾಧಿಕಾರ ವ್ಯಾಪ್ತಿಯ ಮನೆ ನಿವೇಶನ ಹಗರಣದ ಸಂತ್ರಸ್ತರು ಏನಿದ್ದಾರೆ, ಇದೇ ಫೆಬ್ರವರಿ 5 ತಾರೀಕಿನಂದು ನಮ್ಮ DC ಆಫೀಸಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತಾರೆ. ಸಾಕಷ್ಟು ಸಂತ್ರಸ್ತರು ಒಟ್ಟಿಗೆ ಸೇರ್ತಾರೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಈ ಸಂತ್ರಸ್ತರೆಲ್ಲರೂ ಕೂಡ ಸುಶಿಕ್ತರು, ಎಜುಕೇಟೆಡ್. ಅವರಿಗೆ ಹಲವಾರು ವರ್ಷಗಳ ಏನಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಜನರ ಒಡನಾಡಿಗಳು, ಅದರಲ್ಲಿ ಹಲವಾರು ಮಂದಿ ಸಮಾಜ ಸೇವಕರು. ಇವರನ್ನೇ ಚಳ್ಳೆ ಹಣ್ಣು ತಿನ್ನಿಸಿದ್ದ ಮೂಬಾಫಿಯಾದ ಹಗರಣ, ಇದರ ಬಗ್ಗೆ ನಾವು ಮಾತಾಡಲಿಕ್ಕಿದೆ. ಆತ್ಮೀಯ ವೀಕ್ಷಕರೇ, ಇಡೀ ಕರ್ನಾಟಕದ ರಾಜ್ಯದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಈಗಿನ ಹಗರಣಗಳು ನಡೆದಿವೆ. ನಮ್ಮ ಉಡುಪಿಯಲ್ಲಿ ಸುಮಾರು 800 ಮಂದಿ ಇದರಲ್ಲಿ ಶೋಷಿತರಾಗಿದ್ದಾರೆ. ನಿಜವಾಗಿ ಆದದ್ದು ಏನು, ಮುಂದೆ ಏನಾಗಲಿಕ್ಕಿದೆ ಎಂಬುದರ ಬಗ್ಗೆ ಮಾತನಾಡಲಿಕ್ಕೆ ನಾವು ಇದ್ದೇವೆ. ನಮ್ಮ ಸ್ಟುಡಿಯೋಗೆ ಇಬ್ಬರು ಅತಿಥಿಗಳು ಆಗಮಿಸಿದ್ದಾರೆ, ಶ್ರೀ ತಾರನಾಥ್ ಹೆಗಡೆ ಮತ್ತು ಶ್ರೀ ಮೆಲ್ವಿನ್ ರಘು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಾರನಾಥ್ ಹೆಗಡೆ, ತಮ್ಮಿಂದ ಆರಂಭ ಮಾಡೋದಾದರೆ, ಯಾವಾಗ ನಾವು ಈ ಒಂದು ಸಂಚಿನಲ್ಲಿ ಸಿಲುಕಿಕೊಂಡಿದ್ದೇವೆ ಅಂತೇಳಿ ತಿಳಿಯಿತು? ನೀವು ನಿವೇಶನವನ್ನು ಖರೀದಿಸುವಾಗವ ಅಥವಾ ಖರೀದಿಸಿದ್ದು ಮಾರುವಾಗವ? ಇದು ಸ್ಟಾರ್ಟ್ ಆದ್ದು 90ನೇ ದಶಕದಲ್ಲಿ. ಅಂದರೆ ಆವ ಎಕನಾಮಿಕ್ ರಿಫಾರ್ಮ್ ಆಗ್ತಾ ಇರುವಾಗ ಒಂದು ಬೂಮ್ ಬಂತು. ಎಲ್ಲ ಬೂಮ್ ಬಂದು ಮಿಡ್ಲ್ ಕ್ಲಾಸಿನವರು, ಅಲ್ಲಿ ಶೇರ್ ಮಾರ್ಕೆಟ್ ಬೂಮ್ ಆಯಿತು, ಇದ್ಲಾಗೆ ರಿಯಲ್ ಎಸ್ಟೇಟ್ ಬೂಮ್ ಆಯಿತು. ಈ ಬೂಮ್ ಆಗುವಾಗ ಮಿಡ್ಲ್ ಕ್ಲಾಸಿನವರಿಗೂ, ನಾವು ಇಲ್ಲಿದ್ದೇವೆ, ನಾವು ಏನು ಇನ್ವೆಸ್ಟ್ ಮಾಡಬೇಕೆಂದು ನಮ್ಮ ಒಂದು ಅರ್ನಿಂಗ್ನ ಏನು ಅಂಶ, ಒಂದು ಸ್ವಲ್ಪ ಅಂಶವನ್ನು ಮತ್ತು ಕೆಲವರು ಸಾಲವನ್ನು ತಗೊಂಡು ಇದೆಲ್ಲ ಮಾಡಿ ಇಲ್ಲಿ ಬಂದು ಇನ್ವೆಸ್ಟ್ ಮಾಡುವ ಒಂದು ಐಡಿಯಾದಲ್ಲಿ ಎಲ್ಲರೂ ಒಂದು ಈ ತಮ್ಮ ಬೇರೆ ಬೇರೆ ಸ್ಥಳದಲ್ಲಿ ಎಲ್ಲೆಲ್ಲಿ ವಾಸವಾಗಿದ್ದರೆ ಅಲ್ಲಿ ಒಂದೊಂದು ಪ್ಲಾಟನ್ನು ತಗೊಳ್ಳುವ ಐಡಿಯನ್ನು ಮಾಡಿದರು. ಆವಾಗ ಇದೇ ಸಮಯದಲ್ಲಿ ರಿಯಲ್ ಎಸ್ಟೇಟ್ನವರು ಲೇಔಟ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಲೇಔಟ್ ಮಾಡುವಾಗ ಇವರು ಪರ್ಮಿಷನ್ ತಗೊಳ್ಬೇಕು. ಯಾರ ಹತ್ರ? ಒಂದು ನಗರ ಪ್ರಾಧಿಕಾರದಿಂದ, ಮತ್ತೊಂದು ಅದನ್ನು ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡೋದು ಐದರ್ DC ಅವ್ರ ತಹಸೀಲ್ದಾರರಿಂದ, ಹೆಚ್ಚಿನವರು ತಹಸೀಲ್ದಾರರಿಂದ ಕನ್ವರ್ಷನ್ ಮಾಡಿ ಆಮೇಲೆ ಕನ್ವರ್ಷನ್ ಆದಮೇಲೆ ನಮ್ಮ ಇವರು ಹೋಗಿ ಪ್ರಾಧಿಕಾರದಿಂದ ಅಪ್ರೂವಲ್ ತಗೊಂಡು ಬರಬೇಕೆಂದು ಲಾದಲ್ಲಿದೆ. ಆದರೆ ಯಾರು ಲಾವನ್ನು ಯಾರು ಇದನ್ನು ಫಾಲೋ ಮಾಡಲಿಲ್ಲ. ಸೈಟ್ ರಿಜಿಸ್ಟ್ರೇಷನ್ಗೆ ಹೋಗಿ ರಿಜಿಸ್ಟ್ರೇಷನಲ್ಲಿ ತಮ್ಮ ಸೈಟ್ ಇದು ಎಲ್ಲ ಡಾಕ್ಯುಮೆಂಟ್ಸ್ ನಕ್ಷೆ ಎಲ್ಲ ಕೊಟ್ಟು ರಿಜಿಸ್ಟ್ರಾರರಿಂದ ಒಂದು ಸಿಗ್ನೇಚರ್ ತಗೊಂಡು ಅದನ್ನು ನೋಟರಿ ಮಾಡಿ ಪಬ್ಲಿಕ್ಗೆ ತೋರಿಸಿ ಮತ್ತು ಕೆಲವು ಲಾಯರ್ಗಳ ಅವರ ಏನು ಇದಿದೆ ಲೀಗಲ್ ಒಪಿನಿಯನ್ ಅವರಿಗೆ ಇವರಿಗೆ ತೋರಿಸಿದ್ರು. ಇವರು ಎಜುಕೇಟೆಡ್ ಜನರು ನಂಬಿದ್ರು. ಯಾಕೆಂದ್ರೆ ಯಾರು ಅದಕ್ಕೆ ಅಬ್ಜೆಕ್ಷನ್ ತಗೊಳ್ಳಿಲ್ಲ, ಬರಲಿಲ್ಲ. ಯಾಕೆಂದ್ರೆ ಗೌರ್ಮೆಂಟು ಏನು ಹೇಳಲಿಲ್ಲ, ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ DC ಆಫೀಸಿಂದ ಎಲ್ಲ ಪಬ್ಲಿಸಿಟಿ ಕೊಡಬೇಕು. ನಮ್ಮಂಥ ಉಡುಪಿ ಅಂತ ಜಾಗದಲ್ಲಿ ಒಂದು ಉದಯವಾಣಿ ಅಂತ ಪೇಪರ್ ಇತ್ತು. ಉದಯವಾಣಿಯಲ್ಲಿ ಒಂದು ಸುದ್ದಿ ಬಂದಿದ್ರೆ ಯಾರು ಈ ಪ್ರಾಧಿಕಾರದ ಇದು ಬೇಕು ಎಚ್ಚೆತ್ತುಕೊಳ್ತಿದ್ರು ಆದ್ರೆ ಬರಲಿಲ್ಲ. ಎಲ್ಲಿ ನ್ಯೂಸ್ ಇವರು ಯಾರಿಗೆ ನಗರ ಪ್ರಾಧಿಕಾರ ಇದೆ ಅಂತೇಳಿ ಗೊತ್ತಿಲ್ಲ ಯಾರಿಗೂ. ಆ ಸಮಯದಲ್ಲಿ ಎಲ್ಲರೂ ಈ ಸ್ಥಳ ನಿವೇಶನ ಎಲ್ಲ ತಗೊಂಡು ಗೊತ್ತಾದ ಮೇಲೆ ಒಂದು ಆವಾಗ ಯಾರು ಏನು ಮನೆ ಮಕ್ಕಳಿಗೆ ಹೋಗಲಿಲ್ಲ, ಯಾಕಂದ್ರೆ ಡೆವಲಪ್ ಆಗಿಲ್ಲ ಬಹಳಷ್ಟು ಜಾಗದಲ್ಲಿ. ಹೌದು, ಸ್ಥಳ ಆಗಲಿಲ್ಲ, ರಸ್ತೆ ಸರಿಯಾಗಿರಲಿಲ್ಲ, ನಿವೇಶನ ಅಷ್ಟೇ. ಯಾವಾಗ ರಸ್ತೆ ಸರಿ ಆಗ್ತದ ಆವಾಗ ಅಲ್ಲಿ ಎದ್ಕೊಂಡ್ರು ಒಂದು ಮನೆ ಕಟ್ಟುವ, ನಾವು ಇಲ್ಲೇ ಸೆಟ್ಲಾಗುವ ಅಂತೇಳಿ. ಇದರಲ್ಲಿ ಭಾಳಷ್ಟು ಪ್ರೊಫೆಸರ್ಸು, ಭಾಳಷ್ಟು ಡಾಕ್ಟರ್ಸು, ಭಾಳಷ್ಟು ಸೈಂಟಿಸ್ಟು, ಭಾಳಷ್ಟು ಇಂಜಿನಿಯರ್ಸು, ಇವರೆಲ್ಲ ತಮ್ಮ ಬೇರೆ ಬೇರೆ ಹಣವನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ಏನೋ ಕನಸು ಇಟ್ಕೊಂಡು ಉಡುಪಿಯಲ್ಲಿ ನನಗೆ ಮಣಿಪಾಲದಲ್ಲಿ ಸೆಟ್ಲ್ ಆಗಬೇಕು. ಯಾಕಂದ್ರೆ ನೀವು ಗೂಗಲ್ ಮಾಡಿ, ನಮ್ಮ ಊರಿನದು, ಇಫ್ ಯು ಗೂಗಲ್ ಇಟ್ ಆಲ್ಸೋ, ಹೌದು, ಗೂಗಲ್ ಅಲ್ಲಿ ನಿಮಗೆ ಕಾಣ್ತದೆ ಸೌತ್ ಇಂಡಿಯಾ ಇಸ್ ವಿಚ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಸೆಟಲ್ ಡೌನ್, ವೆಲ್ಕಮ್ ಮಣಿಪಾಲ್ ಅಂಡ್ ಉಡುಪಿ, ಯುಲ್ ಗೆಟ್ ಇಟ್ ಆನ್ ದ ಟಾಪ್. ಸೊ ಇದೆಲ್ಲ ರೀಸನ್ ನೋಡಾಗ ನಮ್ಮ ಊರು ಬಹಳ ಒಳ್ಳೆ ಊರು ಅಂತೇಳಿ ಹೊರಗಿನವರು ಇಲ್ಲಿ ನಿವೇಶನವನ್ನು ತಗೊಂಡಿದ್ರು. ಆ ನಿವೇಶನ ಎಲ್ಲರಿಗೆ ಕಡೆಗೆ ಒಂದು 20 ವರ್ಷ ಆದ ಮೇಲೆ ಎಷ್ಟೋ ಜನ MIT ಪ್ರೊಫೆಸರ್ ಇದ್ದಾರೆ, ಹೈಲಿ ಕ್ವಾಲಿಫೈಡ್ ಡಾಕ್ಟರೇಟ್ಸ್. ಇವರೆಲ್ಲ ನೋಡುವಾಗ ಇಲ್ಲ ತಗೊಂಡು ಕಡೆಗೆ ಇವರು ಮನೆ ಕಟ್ಟಲಿಗೆ ಹೋಗುವಾಗ ಇವರಿಗೆ ಏನು ಗೊತ್ತಿಲ್ಲ, ಪಾಪ ನನ್ನ ರಿಜಿಸ್ಟ್ರೇಷನ್ ನನ್ನ ಖಾತೆ ಆಗಿದೆ. ಯಾಕಂದ್ರೆ ಟೈಟಲ್ ಸಿಕ್ಕಿದೆ, ಒಂದ್ಸಲ ರಿಜಿಸ್ಟ್ರೇಷನ್ ಆದ್ಮೇಲೆ ಯಾವ್ದ ಟೈಟಲ್, ಟೈಟಲ್ ಅಂದ್ರೆ ನನ್ನ ಆಸ್ತಿ, ಅದು ನನಗೆ ಬಂದದ್ದು. ಯಾಕಂದ್ರೆ ಇಫ್ ಯು ಸಿ ರೆವಿನ್ಯೂ ಕಮ್ಸ್ ಅಂಡರ್ DC, DC ಇಸ್ ದ ರಿಜಿಸ್ಟ್ರಾರ್ ಆಫ್ ಆಲ್ ದ ರಿಜಿಸ್ಟ್ರೇಷನ್, ಸಬ್ ರಿಜಿಸ್ಟ್ರಾರ್ ಕಮ್ಸ್ ಅಂಡರ್ DC ಅಂಡ್ ಆಲ್ ದ ಈಸ್ ದ ಕಸ್ಟೋಡಿಯನ್ ಆಫ್ ದ ರೆವಿನ್ಯೂ ಪ್ರಾಪರ್ಟಿ. ಸೊ ದಟ್ ವಾಸ್ ಯುವರ್ ಎಜುಕೇಟೆಡ್ ಪೀಪಲ್ ನೋ ಅಬೌಟ್ ಇಟ್.
that was the reason nobody has doubted about it. So once it is registered, that means the property is yours, title is yours, it is given, RTC is given to you. So that is yours. Where is the point in, you know, whenever I want to help, I'll go and get it the permission. People at the most, they what they thought, either you go to the panchayat or the municipality. Get the permission. ಯಾವ ಜಾಗ ಯಾವುದ ಸಂಬಂಧಪಟ್ಟದ್ದು ಅಲ್ಲಿಗೆ ಹೋಗಿ ತೆಗೆದುಕೊಳ್ಳುವಂತದ್ದು. Because I am the owner of the site. I am the owner. As simple as that it is. Correct. On the track now. ಸರಿ ಮೆಲ್ವಿನ್ ಸರ್, 1984 ನಲ್ಲಿ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆ ಕೊಡ್ತದೆ ಭೂ ಪರಿವರ್ತನೆ ಅಂತ ಹೇಳಿ. ಅದರ ಪ್ರಕಾರವಾಗಿ ನೀವೊಂದು ನಿವೇಶನವನ್ನ ಅಥವಾ ಒಂದು ಜಾಗವನ್ನ ಅಥವಾ ಒಂದು ಫ್ಲಾಟ್ ಅನ್ನ ಏನು ಖರೀದಿಸುವಾಗ ಒಂದು ಡಾಕ್ಯುಮೆಂಟ್ ಅನ್ನು ನೋಡ್ತೀರಿ ನೀವು? ಸರಿ, ಓಕೆ. ಡಾಕ್ಯುಮೆಂಟ್ ಅನ್ನು ನೋಡಿ, ಫಾರ್ ಎಕ್ಸಾಂಪಲ್ ನೀವು ತಾರನಾಥ ಹೆಗಡೆ ಅವರಿಂದ ಪ್ರಾಪರ್ಟಿ ಖರೀದಿಸಿದಿರಿ, ಡಾಕ್ಯುಮೆಂಟ್ ಸರಿ ಉಂಟು, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಯ್ತು, ನೀವು ಎನಿಸಿದ್ರೆ ಆಯ್ತು. ಆದರೆ ಸರ್ ಹೇಳಿದ ಹಾಗೆ, ತಾರನಾಥ್ ಸರ್ ಹೇಳಿದ ಹಾಗೆ, ತುಂಬ ಸುಶಿಕ್ಷಿತರು ವಿದ್ಯಾವಂತರು ಇರುವಾಗ ತಾರನಾಥರಿಗೆ ಆ ಪ್ರಾಪರ್ಟಿ ಎಲ್ಲಿಂದ ಬಂತು ಎಂಬುದಾಗಿ ಯಾರು ಗಮನಿಸಲಿಲ್ವಾ? ಅದು ಖಂಡಿತ ಗಮನಿಸಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ನಾವು ಲೀಗಲ್ ಒಪಿನಿಯನ್, ನಮ್ಮ ಈಗ ಅವರು ಲೀಗಲ್ ಒಪಿನಿಯನ್ ಕೊಡ್ತಾರೆ ಮಾರಾಟ ಮಾಡುವವರು. ಈಗ ನಮ್ಮ ಲಾಯರಿಗೆ ನಾವು ಡಾಕ್ಯುಮೆಂಟ್ ತೋರಿಸುವಾಗ ಆ ಸಂದರ್ಭದಲ್ಲಿ ಆ ಕಾನೂನು ಇದ್ದಿರ್ಬೋದು, ಆ ಲಾಯರ್ಗೆ ಅರಿವು ಉಂಟ ಅಥವಾ ರಿಜಿಸ್ಟ್ರಾರ್ಗೆ ಅರಿವು ಉಂಟ ತಹಶೀಲ್ದಾರ್ಗೆ ಅರಿವು ಉಂಟ ನಮ್ಗೆ ಗೊತ್ತಿಲ್ಲ. ಬೇಕಂತಲೇ ಮಾಡಿರಬಹುದಾ? ಅದರಲ್ಲಿ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ಇದೆ ಸರ್. ಈ ರಿಜಿಸ್ಟ್ರೇಷನ್ ಮಾಡುವಾಗ ಡ್ಯೂ ಡಿಲಿಜೆನ್ಸ್ ಮಾಡಬೇಕು. ಯಾರು ಮಾಡಬೇಕು? ರಿಜಿಸ್ಟ್ರಾರ್ ಮಾಡಬೇಕು. ಯಾಕೆಂದ್ರೆ ಇಫ್ ಯು ಸಿ ದಿಸ್ ಲಾ ಹ್ಯಾಸ್ ಕಮ್ ಇನ್ 1920 ಆಕ್ಟ್ ಬಂದರು, ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಮಾನ್ಯ ಮಾಡಿದ್ದು ಬ್ರಿಟಿಷರ್ಸ್. ಅಂದ್ರೆ ಈಗ 100 ಇಯರ್ಸ್ ಆಯ್ತು. ಯು ಡ್ಯೂ ಡಿಲಿಜೆನ್ಸ್ ಇವರು ಮಾಡಲೇಬೇಕು. ಆವಾಗದಿಂದ ಎಷ್ಟೆಲ್ಲ ರಿಜಿಸ್ಟ್ರೇಷನ್ ಆಗಿದೆ, ದೇ ಗಾಟ್ ಎ ಫೈರ್ ಪ್ರೂಫ್ ಬಾಕ್ಸ್, ಇಟ್ ಇಸ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್, ದೇ ಹ್ಯಾವ್ ಇಟ್, ಆಲ್ ದ ರೆಕಾರ್ಡ್ಸ್ ಆರ್ ವಿತ್ ದಮ್. ನಿಮ್ಗೆ ಎಲ್ಲಿಯೋ ಇದನ್ನ ಮುಚ್ಚುಮರೆ ಮಾಡಲಾಗಿದೆ. ಹೌದು, ಇವರು ಕನ್ವರ್ಷನ್ ಮಾಡಿದ ಮೇಲೆ ಅದನ್ನ, ಆಲ್ದೋ ತಹಶೀಲ್ದಾರ್ ಇಸ್ ಕಮಿಂಗ್ ಅಂಡರ್ ಡಿ ಸಿ ಅಂಡ್ ದ ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ ಆಲ್ಸೋ ಕಮಿಂಗ್ ಅಂಡರ್ ಡಿ ಸಿ, ಇಸ್ ಅಂಡರ್ ಒನ್ ರೂಫ್. ಇಫ್ ದ ಕನ್ವರ್ಷನ್ ಇಸ್ ಮೇಡ್, ಆಟೋಮೆಟಿಕ್ಲಿ ದ ರಿಲೇಟೆಡ್ ಡಾಕ್ಯುಮೆಂಟ್ ಶುಡ್ ಗೋ ಟು ದ ಪ್ರಾಧಿಕಾರ. ಪ್ರಾಧಿಕಾರಕ್ಕೆ ಹೋಗಿ ಅವ್ರು ಸಿಂಗಲ್ ಲೇಔಟ್ ಮಾಡಲಿಕ್ಕೆ ಯಾವಾಗ ಬರ್ತಾರೆ, ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ. ಸರಿ, ಈಗ ನಮ್ಮ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ, ಅದರ ಸಂಸ್ಥೆ ಎಲ್ಲಿದೆ, ಅವರ ನೀವು ಅವರನ್ನು ಕನ್ಸಲ್ಟ್ ಮಾಡಿದಾಗ ಅವರು ಕೊಟ್ಟಂತ ಉತ್ತರ ಏನು, ನಿಮ್ಮನ್ನ ಅವರು ತೆಗೆದುಕೊಂಡ್ರ ಅಥವಾ ಹಾರೈಕೆ ಉತ್ತರ ಕೊಟ್ಟು ಮತ್ತೆ ನೋಡುವಂತ ಕಳಿಸಿದ್ರ? ಇಲ್ಲ, ಹಾಗೇನಾಗಲಿಲ್ಲ. ಉಡುಪಿ ಪ್ರಾಧಿಕಾರ ಬಹಳ ಓಲ್ಡ್, ಯಾಕೆಂದ್ರೆ 1988 ಇಂದ ಇದೆ ಕಾಣುತ್ತೆ. ಅವಾಗ ಟೌನ್ ಮುನ್ಸಿಪಾಲ್ಟಿ ಅಂತ ಈಗ ರಜತಾದ್ರಿಯಲ್ಲಿ ಉಂಟದು, ರಜತಾದ್ರಿಯಲ್ಲಿ ಇಲ್ಲ, ಈಗ ಅಲ್ಲಿ ಆದಿ ಉಡುಪಿಯಲ್ಲಿ. 1995 ಅಲ್ಲಿ ಸಿಟಿ ಮುನ್ಸಿಪಾಲ್ಟಿ ಅಂತ ಆಯ್ತು. ಸಿಟಿ ಮುನ್ಸಿಪಾಲ್ಟಿ ಆವಾಗ 1992 ಅಲ್ಲಿ ಇವರಿಗೆ ಮಾಸ್ಟರ್ ಪ್ಲಾನ್ ಅಂತ ಮಾಡಿದ್ದಾರೆ. ಉಡುಪಿ ಮಾಸ್ಟರ್ ಪ್ಲಾನ್ 1992 ಅಲ್ಲಿ ಮಾಡಿದ್ರು. ಆದರೆ ಈ ವಿಷಯ ಜನರಿಗೆ ಗೊತ್ತಿರಲಿಲ್ಲ. ಇವರು ಪ್ರಾಧಿಕಾರ ಅಂತೇಳಿ ಡಿಕ್ಲೇರ್ ಮಾಡುವಾಗಲೂ 90 ಅಲ್ಲೇ ಪ್ರಾಧಿಕಾರ ಆಗಿತ್ತು. ಪ್ರಾಧಿಕಾರ ಮಾಡುವಾಗ ಇವರು 8 ಗ್ರಾಮ ಪಂಚಾಯತ್ ಅನ್ನು ತಗೊಂಡಿದ್ದರು. 8 ಗ್ರಾಮ ಪಂಚಾಯತ್, 8 ಗ್ರಾಮ ಪಂಚಾಯತ್ ಅಂದರೆ 127 ಸ್ಕ್ವೇರ್ ಕಿಲೋಮೀಟರ್ ಡಿಸ್ಟೆನ್ಸ್. ಸಿಟಿ ಲಿಮಿಟ್, ಸಿಟಿ ಮುನ್ಸಿಪಾಲ್ಟಿ ಲಿಮಿಟ್ ಇರೋದು ಓನ್ಲಿ 67 ಸ್ಕ್ವೇರ್ ಕಿಲೋಮೀಟರ್ಸ್. ಅದು ಭಾಳಷ್ಟು ದೊಡ್ಡದಿದೆ. ಅದಕ್ಕೆ ಪ್ರಾಧಿಕಾರಕ್ಕೆ ಅಧಿಕಾರ ಜಾಸ್ತಿ ಇದೆ, ಮುನ್ಸಿಪಾಲ್ಟಿಗೆ ಅಧಿಕಾರ 67 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ. ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದ ಪ್ರಾಧಿಕಾರದೆಲ್ಲ ಅಡಿಯಲ್ಲಿರುವ ಎಲ್ಲ ಜಾಗ, ಮುನ್ಸಿಪಾಲ್ಟಿ ಮತ್ತು ಹೊರಗಿದ್ದು ಗ್ರಾಮ ಪಂಚಾಯತ್ಗಳು ಎಷ್ಟಿದೆವೋ ಅವ್ರದ್ದೆಲ್ಲ ಸುತ್ತಮುತ್ತಲಿನ ಮುನ್ಸಿಪಾಲ್ಟಿ ಸುತ್ತಮುತ್ತದ ಎಲ್ಲ ಜಾಗಕ್ಕೂ ಈ ಪ್ರಾಬ್ಲಮ್ ಬಂದಿದೆ. ಈ ಪ್ರಾಬ್ಲಮ್ ಬರುವಾಗ ಎಷ್ಟೆಲ್ಲ ಇದೆ ಎಲ್ಲ, ನಾವು ಈ ಲಾ ಪ್ರಕಾರ ಅವರು ಏನು ತಪ್ಪು ಮಾಡಲಿಲ್ಲ, ನಾವು ಅವ್ರ ಹತ್ರ ಹೋಯಿತು, ಅವ್ರು ಹೇಳಿದ್ರೆ ಹೀಗೆ ಹೀಗೆ ಪ್ರಾಬ್ಲಮ್ ಇದೆ, ಸಿಂಗಲ್ ಲೇಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ಅವ್ರು ಹೇಳೋದೆಲ್ಲ ಸರಿ, ಯಾವ ತಪ್ಪು ಇಲ್ಲ, ಅವರು ಆನ್ ದ ಟ್ರ್ಯಾಕ್. ನಿಮ್ದು ಸಿಂಗಲ್ ಲೇಔಟ್ ಆಗದೆ ಆಗುದಿಲ್ಲ. ಯಾಕೆಂದ್ರೆ ನಾವು ಹೋಗುವಾಗ ಫಸ್ಟ್ಗೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಔಟ್ ಸೈಡ್ ದ ಮುನ್ಸಿಪಾಲಿಟಿ, ಸೊ ಸೇ ಬಡಗಬೆಟ್ಟು, ಇಫ್ ಯು ಆರ್ ಇನ್ ಬಡಗಬೆಟ್ಟು, ಇಲ್ಲಿ ನೀವು ಬಡಗಬೆಟ್ಟು ಪಂಚಾಯತಿಗೆ ಹೋಗ್ತಾರೆ ಯಾವಾಗ 9/11 ಮಾಡ್ಲಿಕ್ಕೆ ಅಂತ ಹೇಳಿ. 9/11 ಆಲ್ಸೋ ರಿಲೇಟೆಡ್ ಟು ಸಿಂಗಲ್ ಲೇಔಟ್. ಸೊ ಅವ್ರು ಹೇಳ್ತಾರೆ ನಿಮ್ಗೆ 9/11 ಆಗುದಿಲ್ಲ, ನಿಮ್ಮದು ಸಿಂಗಲ್ ಲೇಔಟ್ ಆಗಿಲ್ಲ, ನಿಮ್ಗೆ ಮನೆ ಕಟ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಆಗ ಅವರು 11B ಅಂತೇಳಿ ನಿಮ್ಗೆ ಕೊಡ್ತಾರೆ, 11B ಅಂತೇಳಿ. ಅದನ್ನ ನೀವು ಹೋಗಿ ಟೌನ್ ಪ್ಲಾನಿಂಗ್ ಹೋದ್ರೆ ಇದು ಆಗುದಿಲ್ಲ, ಸಿಂಗಲ್ ಲೇಔಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯು ಆರ್ ನಾಟ್ ಟು ಫಾಲೋ ದ ಪ್ರೊಸೀಜರ್ ವೆನ್ ಯು ಮೇಡ್ ದ ಲೇ ಔಟ್ ಅಂತ ಹೇಳ್ತಾರೆ. ಸರಿ ಮೆಲ್ವಿನ್ ಸರ್, ಈಗ ನೀವು ಒಂದು ನಿವೇಶನವನ್ನ ಖರೀದಿಸುವಾಗ ಯಾವುದೇ ನಿಯಮಗಳನ್ನು ಅವರ ಬಗ್ಗೆ ಅದರ ಬಗ್ಗೆ ಹೇಳಿಲ್ಲ, ಅದು ಎಲ್ಲವೂ ಕೂಡ ನೆಗ್ಲೆಕ್ಟ್ ಮಾಡಿ ನಿಮ್ಮ ವ್ಯವಹಾರ ಮುಗಿದಿದೆ. ಈಗ ನೀವು ಯಾವಾಗ ಮನೆ ಕಟ್ಟಲಿಕ್ಕೆ ಅಲ್ಲಿ ತೊಡಗಿತ್ತಿರೋ ಆವಾಗ ಎಲ್ಲ ನಿಯಮಗಳು ಅವರು ನಿಮ್ಗೆ ಹೇಳಿದ್ರು ಆಗುದಿಲ್ಲ ಅಂತ. ಇದು ಯಾಕೆ ಹೀಗೆ?
ಇದು ಮುಖ್ಯ ಕಾರಣ ಎಂದರೆ ಆಗ ರಿಜಿಸ್ಟರ್ ಮೇನ್ ಆಗ ನಮ್ಮ ಮಿತ್ರ ತಾರನಾಥರು ಹೇಳಿದಾಗೆ ರಿಜಿಸ್ಟ್ರೇಷನ್ ಹೇಗೆ ಆಯಿತು, ಹೂ ಅಲೌಡ್ ಇಟ್, ಮತ್ತು ಇದು ಇಂಥ ಹಗರಣ ಇದು ಉಡುಪಿ ಮತ್ತು ಮಂಗಳೂರಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಆಗಿದೆ. ಹೂ ಅಲೌಡ್ ಇಟ್, ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇತ್ತು, ಒಂದು ಅಧಿಕಾರಿ ಇದ್ದಾರೆ ರೆವಿನ್ಯೂ ಸೆಕ್ರೆಟರಿ ಅಂತ ಇದ್ದಾರೆ, ಅವರಿಗೆ ಇಡೀ ಕರ್ನಾಟಕದಲ್ಲಿ ರೆವಿನ್ಯೂಗೆ ಸಂಬಂಧಪಟ್ಟ ಇದು ಬರುವಾಗ ಏನೆಲ್ಲ ಸ್ಟೇಟಲ್ಲಿ ನಡೀತದೆ ಅಂತ ಅವ್ರಿಗೆ ಗೊತ್ತಿರಬೇಕು. ಆ ಸಮಯದಲ್ಲಿ 1984 ಇಂದ ಸಾಧಾರಣ 2015 ತನಕ ಯಾರೆಲ್ಲ ರೆವಿನ್ಯೂ ಸೆಕ್ರೆಟರಿ ಇದ್ದಾರೆ ಅವರಿಗೆಲ್ಲ ಈ ಮಾಹಿತಿ ಇತ್ತು. ಅವರು ಸ್ಟಾಪ್ ಮಾಡಲಿಲ್ಲ. 15 ವರ್ಷ ತನಕ ಜನರು ಕೆಲವರು ಅದರ ನಂತರ ಪರ್ಚೇಸ್ ಮಾಡಿದ ನಂತರ 5 ವರ್ಷದಲ್ಲಿ ಮನೆ ಕಟ್ಟಿದ್ದಾರೆ, ಕೆಲವರದು ಮನೆಗಳನ್ನು ಮಾರಾಟ ಆಗಿದ್ದಾರೆ, ಆಗಿದೆ ಆಗಲಿಲ್ಲ ಅಂತಲ್ಲ. ಆದರೆ ಅದು ರಿಟ್ರೋಸ್ಪೆಕ್ಟಿವ್ ಆಗಿ ಇವರಲ್ಲ, ನಾವು ಜಾಗ ತಗೊಳ್ಳುವಾಗ ಆಗ ಒಂದು ತಾರನಾಥ್ ನಮ್ಮ ಮಿತ್ರ ಹೇಳಿದಾಗೆ ಬ್ಲೂಮಿಂಗ್ ಟೈಮಲ್ಲಿ ಎಲ್ಲರೂ ಜಾಗ ತಗೊಳ್ಳಿಕ್ಕೆ ಕೆಲವು ರಿಸ್ಟ್ರಿಕ್ಷನ್ ಇತ್ತು. ಐ ಕೆನಾಟ್ ಪರ್ಚೇಸ್ ಅನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಕನ್ವರ್ಷನ್, ಆಗ ಜನರಿಗೆ ಕನ್ವರ್ಷನ್ ಆದ ಜಾಗ ಸಿಕ್ಕಿತಂದ್ರೆ ಅದೊಂದು ಡೈಮಂಡ್ ಸಿಕ್ಕಿದಾಗೆ, ಆಗ ಸಿಗ್ತಾ ಇರಲಿಲ್ಲ, ದೊಡ್ಡ ವಸ್ತು ಅದು. ಸೊ ಐ ಗಾಟ್ ಎ ಲ್ಯಾಂಡ್, ನನಗೆ ಅದೇ ಹುಚ್ಚು, ಅದು ಸಿಕ್ಕಿತಲ್ಲ, ಒಂದು ಹೌಸ್ ಸೈಟ್ ಆಯ್ತಲ್ಲ, ನನ್ನ ಮುಂದಿನ ಜೀವನಕ್ಕ ನನ್ನ ಮಕ್ಕಳಿಗ ಏನೋ ಆಯ್ತು, ಕೂಡಿಟ್ಟದ್ದು ಬಂತು ಅಂತ ಹೇಳಿ ಇಮಿಡಿಯೇಟ್ಲಿ ಗ್ರ್ಯಾಬಿಂಗ್ ವಿ ವೆಂಟ್ ಟು ನಮ್ಮ ಲಾಯರ್ಸ್ ಹತ್ರ ಹೋಗಿದೆ. ಲೀಗಲ್ ಓಪನ್ ಅವರದ್ದು ಸಹ ಉಂಟು, ನಿಮ್ಮ ಲಾಯರ್ ಹೇಳಿದ್ರು ಈಗ ಇದನ್ನು ತೊಂದರೆ ಇಲ್ಲ, ಜಾಗ ಕ್ಲಿಯರ್ ಉಂಟು, ಅದರಲ್ಲಿ ಎಲ್ಲ ತಕರಾರು ಇಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ನೀವು ಮನೆ ಮಾಡ್ಬೋದು, ಎಲ್ಲ ಮಾಡ್ಬೋದು, ಮಾರಾಟ ಮಾಡ್ಬೋದೇ ಇಲ್ವಾ ಅಂತ, ಅದು ನಮ್ಮ ಆಸ್ತಿ ಆದ್ಮೇಲೆ ಮಾರಾಟ ಖಂಡಿತ ಮಾಡ್ಬೋದು, ಅದನ್ನ ಅದು ಅವ್ರ ಲಾಯರ್ ಹೇಳಬೇಕಿಂದಿಲ್ಲ, ಇಟ್ಸ್ ಅ ಕಾಮನ್ ಸೆನ್ಸ್. ಸೊ ವಿ ಬಾಟ್ ದಟ್ ಲ್ಯಾಂಡ್, ಅದು ನಾವು ತಗೊಂಡ ನಂತರ ನಮಗೆ ಯಾವಾಗ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಯ್ತು ಆಗ ಪ್ರಾಧಿಕಾರಕ್ಕೆ ಹೋಗುವಾಗ ನಮ್ಮ ಇಂಥ 2008 ಅಲ್ಲಿ ನಾವು ಒಂದು ನಿರ್ಣಯ ಮಾಡಿದ್ದೇವೆ 19-1, ಈ ನಿರ್ಣಯ ಪ್ರಕಾರ ಇದಕ್ಕೆ ನಿಮಗೆ ಲೇಔಟ್ ಕೊಡಲಿಕ್ಕೆ ಆಗುದಿಲ್ಲ, ನೀವು ನಾವು ಸರ್ಕಾರಕ್ಕೆ ಬರೆದಿದ್ದೇವೆ ಅಂತ. ಅದು ಮಾಹಿತಿ ನಮಗೆ ಏನಂತ ಸಿಗಲಿಲ್ಲ, ಕೇಳಿದ್ರು ನಮಗೆ ಸಿಗಲಿಲ್ಲ. ಆದರೆ ಈ ಆ ಟೈಮಲ್ಲಿ ವೈಗಿಟ್ಟು ಹೋದಲ್ಲ, ನನ್ನ ದೃಷ್ಟಿ ಪ್ರಕಾರ ಆ ಟೈಮಲ್ಲಿದ್ದು ಅಗತ್ಯ ಇತ್ತು, ಯಾವುದೋ ಸೆಕ್ರೆಟರಿ ಅವರು ಅದು ಅಗತ್ಯ ಇತ್ತಂದ್ರೆ ಆ ಟೈಮಲ್ಲಿ ಬೆಂಗಳೂರು ಸೈಡಲ್ಲಿ BDA ಎಂಬುದು ಡೆವಲಪ್ ಮಾಡಿ ಮಾರಾಟ ಮಾಡ್ತಿತ್ತು. ಅಲ್ಲಿ ಬೇರೆ ಡೆವಲಪರ್ಸ್ನವರಿಗೆ ಅಷ್ಟು ಸ್ಕೋಪ್ ಇರಲಿಲ್ಲ, ಸ್ಟಾರ್ಟ್ ಮಾಡಿದರು ಅವರು. ಸ್ಟಾರ್ಟ್ ಮಾಡುವಾಗ ಆಗ ಕ್ಲಿಯರ್ ಕಟ್ ವಿಷನ್ BDAಗೂ ಇರಲಿಲ್ಲ, ಅವರಿಗೂ ಇರಲಿಲ್ಲ. ಯಾವ ರೀತಿ BDA ಸಂಸ್ಥೆ ಸರ್ಕಾರ ಅಧೀನವಾದಂತ ಸಂಸ್ಥೆ, ಹೌದು ಸರ್ಕಾರದ ಅಧೀನ ಅಥಾರಿಟಿ, ಹೌದು ಸರ್ಕಾರ ಅಧೀನ ಸಂಸ್ಥೆಯಲ್ಲಿ 12 ಫೀಟ್ ರೋಡ್ ಬಿಟ್ಟರು ಸಾಕಾಗ್ತದೆ ಸ್ವಾಮಿ, ಒಂದು ಕಾಲೋನಿ ಮಾಡ್ತಾರೆ 10 ಫೀಟ್ ರೋಡ್ ಅಲ್ಲಿ, ನಿಮ್ಮ ಪ್ರೈವೇಟ್ ನೀವು ಮಾಡುವಾಗ 25 ಅಂತ ಹೇಳ್ತೀರಿ, BDAಗೆ ಯಾವ ರೋಡ್ ಅನ್ನು ಫ್ಲೌಟ್ ಮಾಡಬಹುದು, ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಕಾರ ಏನು ಸಹ ಮಾಡಬಹುದು, ಅಕ್ರಮ ಅಂತ ಹೇಳಿ ಸಕ್ರಮ ಮಾಡಬಹುದು, ನಮ್ಗೆ ಆಗುದಿಲ್ಲ, ನಾನು ಇಂಡಿವಿಜುವಲ್ ನನಗೆ ಆಗುದಿಲ್ಲ. ಸೊ ಅದು ನಾವು ಯೋಚನೆ ಮಾಡ್ಬೇಕು. ಅದರಿಂದ ಇಲ್ಲಿ ಇಂಥ ಸಂದರ್ಭ ಬರುವಾಗ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವಿ ಹ್ಯಾವ್ ಟು ಬಿ ಅಂಡರ್ ಅಥಾರಿಟಿ, ವಿ ಕೆನಾಟ್ ಸೆಲ್ ಇಟ್. ಈಗ ಪ್ರಾಬ್ಲಮ್ ಇದೆ, ರಿಜಿಸ್ಟ್ರೇಷನ್ ಹೇಗಾಯ್ತು ನನಗೆ, ಅವ್ರು ಹೇಳಿದಾಗೆ RTC ಸಿಕ್ಕಿದೆ, ಇಟ್ ಇಸ್ ಮೈ ಪ್ಲಾಟ್, ಯು ಥಾಟ್ ದಟ್ ಇಸ್ ಯುವರ್ ಪ್ಲಾಟ್, ಪ್ಲಾಟ್ ಮತ್ತೆ ಅದು ಲೀಗಲ್ ಸಿಕ್ಕಿದೆ, 100% ಲೀಗಲ್ ನನಗೆ ಕಾಣ್ತದೆ. ಆ ಪೀರಿಯಡ್ ಅಲ್ಲಿ ಇದ್ದುವ ಯಾವುದೋ ಒಬ್ಬ ಮುಖ್ಯ ಕಾರ್ಯದರ್ಶಿಗೆ ಇದು ತಪ್ಪಾಗಿದೆ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿರ್ಬೋದು. ಯಾಕೆಂದರೆ ಆ ಟೈಮಲ್ಲಿ ಅದು ಅಲೋ ಮಾಡುವ ಕಾರಣ ಇನ್ನೊಂದುಂಟು. ಇನ್ನೊಂದು ಏನಂದರೆ BDA ಸೈಟ್ಗಳು ಬೆಂಗಳೂರಲ್ಲಿ ಎಲ್ಲ ಶ್ರೀಮಂತರು ಇರುವಾಗ ಆ ಟೈಮಲ್ಲಿ ಜುವೆಲ್ಲರ್ಸ್ ಇದ್ದಾರೆ ಅಲ್ಲಿ, ಬಿಸ್ನೆಸ್ಮನ್ಗಳು ಅವರಿಗೆ ದೊಡ್ಡ ಇದು ಆ ಟೈಮಲ್ಲಿ ಆಲ್ಸೋ ಬೂಮಿಂಗ್, ಅದು ಹಣ ಹಾಕು ಎಷ್ಟು ಜಾಗ ತಗೊಂಡು ಮನೆ ಮಾಡ್ಬೋದು. ಆದರೆ ಅಂತ ಡೆವಲಪ್ ಮಾಡಿದ್ದು ಲೇಔಟ್ ಮಾಡಿದ ಜಾಗ ನಮಗೆ ಇಲ್ಲಿ ಹುಡ್ಕೋಬಿಟ್ರೆ ಪ್ರೈವೇಟ್ನವರು ಮಾಡಿದ್ದು ಸೆಂಟ್ಸಿಗೆ 3-4 ಲಕ್ಷ ತಗೊಂಡು ಕೊಳ್ಳೋರು ಯಾರಿದ್ದಾರೆ? ಸೊ ದಿಸ್ ವಾಸ್ ದ ಆಲ್ಟರ್ನೇಟಿವ್ ಮಾರ್ಕೆಟ್. ನಿಮಗೆ ಗವರ್ಮೆಂಟ್ ಕೊಡುವಾಗ ಕಾರ್ ಮಾತ್ರ ಕೊಡ್ತದೆ, ಆಕ್ಸೆಸರಿ ಯೋ ಟು ಪರ್ಚೇಸ್. ಅದರಿಂದ ಇಲ್ಲಿ ಸಹ ನಮಗೆ ಆಕ್ಸೆಸರೀಸ್ ನಮಗೆ ಬೇಸಿಕ್ ಸಿಕ್ಕಿದೆ, ಆಕ್ಸೆಸರೀಸ್ ವಿ ಹ್ಯಾವ್ ಟು ಪರ್ಚೇಸ್, ಆ ಪರಿಸ್ಥಿತಿ ಆಯಿತು. ಅದರಿಂದ ಆ ರೀತಿಯ ಡೆವಲಪ್ಮೆಂಟ್ ಆಗುವಾಗ ಕಡೆಗೆ ಇದು ಇಲ್ಲಿಗಲ್ ಅಂತ ಹಿಂದಿನ ಕೇಸ್ಗಳಿಗೆ ಅಪ್ಲೈ ಮಾಡಿದ್ರೆ ಸಾಧ್ಯ ಇಲ್ಲ ಸರ್, ನೀವು 50 ವರ್ಷ ಹಿಂದೆ ಹೋಗಿ ಅಕ್ರಮ ಅಂತ ಹೇಳ್ತೀರಾ? 50 ವರ್ಷ ಸಪೂರ ರೋಡ್ ನೀವು ಯಾಕೆ ಅಕ್ರಮ ಅಂತೇಳಿ ಅಗಲ ಮಾಡಲಿಲ್ಲ? ಸಿ ದೀಸ್ ಆರ್ ಆಲ್ ರೂಲ್ಸ್ ವಿಚ್ ಕೆನಾಟ್ ಬಿ ಅಪ್ಲೈಡ್ ವಿತ್ ದ ರಿಟ್ರೋಸ್ಪೆಕ್ಟಿವ್. ಮುಂದೆ ಏನು ಮಾಡಬೇಕು ನೀವು? ಈಗಲೂ ಕೆಲವು ರೀತಿ ಅಕ್ರಮಗಳು ನಡೀತಾ ಇರ್ತವೆ ಲ್ಯಾಂಡಲ್ಲಿ, ಬಿಲ್ಡಿಂಗಲ್ಲಿ, ಈಗಲೂ ಪರ್ಮಿಷನ್ ಕೊಡ್ತಾರೆ, ಎಲ್ಲಿ ಉಂಟು? ದೇ ಆರ್ ನಾಟ್ ಓಪನಿಂಗ್ ದೇರ್ ಐಸ್. ಪಾರ್ಕಿಂಗ್ ಇಲ್ಲ ಇಡೀ ಉಡುಪಿ ಸಿಟಿ ಸರ್. 20 ವರ್ಷದ ನಂತರ ನೋಡಿ, 20 ವರ್ಷದ 30 ವರ್ಷದ ನಂತರ ಬಿಲ್ಡಿಂಗ್ ತಗೊಂಡವ್ರಿಗೆ ನಿಮ್ಮ ಬಿಲ್ಡಿಂಗ್ ಅರ್ಧ ಹೋಗ್ತದೆ ಅಂತ ಹೇಳ್ತಾರೆ, ಏನು ಮಾಡ್ತೀರಿ ನೀವು?
ದಿಸ್ ಈಸ್ ನಾಟ್ ದ ಕೇಸ್. ನೀವು ಈಗಲೇ ಈಗ ಇರುವ ಅಧಿಕಾರಿ ಜವಾಬ್ದಾರಿ, ನಿಮಗೆ ಉಚಿತ ಜೀಪ್ ಕೊಟ್ಟಿದೆ, ಉಚಿತ ಫೋನ್ ಕೊಟ್ಟಿದೆ, ಉಚಿತ ಸವಲತ್ತು ಕೊಟ್ಟಿದೆ, ಬಂಗಲೆ ಕೊಟ್ಟಿದೆ, ನೀವು ಏನು ಮಾಡ್ತೀರಾ? ನೀವು ವೈ ಆರ್ ಯು ನಾಟ್ ಇನ್ಸ್ಪೆಕ್ಟಿಂಗ್ ವಾಟ್ ಈಸ್ ಹ್ಯಾಪನಿಂಗ್? ನೀವು ತರ್ನಾಥ್ ಸರ್, ಒಟ್ಟಿನಲ್ಲಿ ಈಗ ಸಕ್ರಮ ಅಕ್ರಮ ಎಂಬುದು ಬರ್ತದೆ, ಪ್ರತಿ ವರ್ಷ ಇದು ಸಕ್ರಮ ಅಕ್ರಮ ಇದೆ, ಹಿಂಪಡೆಯಲಾಗಿದೆ, ಈಗ ಸಕ್ರಮ ಅಕ್ರಮ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಆವಾಗ ಆವಾಗ ನಡೀತಾ ಇರುತ್ತೆ ಅಂತ ಹೇಳುವಾಗ ನನಗೆ ಎಲ್ಲಿಯೋ ಡೌಟ್. ನಿಮ್ಮ ಸಮಸ್ಯೆ ಮತ್ತು ಈ ಸಕ್ರಮ ಅಕ್ರಮ ಮತ್ತು ಈಗ ಆಗುವಂಥ ರೀತಿಯೆಲ್ಲ ನೋಡ್ಕೊಳ್ಳುವಾಗ, ಅದು ಮೆಲ್ವಿನ್ ಸರ್ ಹೇಳಿದ ರೀತಿಯಲ್ಲಿ ಹೇಳುವಾಗ, ಇದು ಭೂಮಾಫಿಯಾದ ಕೈಯವಾಡ ಇದೆಯೇ? ನನಗೆ ಮೊನ್ನೆ ಒಂದು ಕ್ಲಿಪ್ಪಿಂಗ್ ಸಿಕ್ಕಿತ್ತು, ಬಿ ಎಲ್ ಶಂಕರ್ ಹೇಳೋದು. ಬಿ ಎಲ್ ಶಂಕರ್ ಇಸ್ ಸೀನಿಯರ್ ಪೊಲಿಟಿಷಿಯನ್ ಆಫ್ ಕಾಂಗ್ರೆಸ್ ಪಾರ್ಟಿ, ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಒಂದು ಮಾತು ಹೇಳ್ತಾರೆ, ರಾಜಕೀಯನೂ ಉದ್ಯಮ ಆಗಿದೆ, ಧರ್ಮನೂ ಉದ್ಯಮ ಆಗಿದೆ, ನ್ಯೂಸ್ ಪೇಪರು ಉದ್ಯಮ ಆಗಿದೆ ಅಂತ ಹೇಳಿ. ಅವರ ಬಾಯಲ್ಲಿ ರಾಜಕೀಯ ಒಂದು ಉದ್ಯಮ ಆಗಿದೆ ಅಂತ ಹೇಳಿದರೆ ನಿಮ್ಮ ಮಾತಿಗೆ ಬೆಲೆ ಇದೆ, ಆ ಮಾತು ಸತ್ಯ ಅಂತ ಅನಿಸ್ತದೆ. ಸತ್ಯತೆಯೂ ಇದೆ ಅಲ್ಲಿ, ಅದು ಏನೋ ಲಿಂಕ್ ಇದೆ ಅದರಲ್ಲಿ. ಸೇವೆ ಎಂಬುದು ಧರ್ಮದಲ್ಲಿಯೂ ಕೂಡ ಇಲ್ಲ, ರಾಜಕೀಯದಲ್ಲಿಯೂ ಕೂಡ ಬೇರೆ ಯಾವುದೇ ಇದರಲ್ಲಿ ಇಲ್ಲ, ಎಲ್ಲ ಉದ್ಯಮ, ಎಲ್ಲ ವ್ಯವಹಾರ ವ್ಯವಹಾರ ವ್ಯವಹಾರ. ಅದರಿಂದಾಗಿ ಹೀಗೆಲ್ಲ ದಾರಿ ತಪ್ಪಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ವಿಷಯ ಗೊತ್ತುಂಟು ಏನಾಗ್ತದೆ ಏನಾಗಿರ್ಬೋದು ಅಂತ. ಇಫ್ ಯು ಸಿ ಇದು ನೋಡಿದರೆ 1991 ಇವರು ಅಕ್ರಮ ಸಕ್ರಮ ಕಾನೂನು ಮಾಡಿದ್ರು, ಹೌದು, ಆದರೆ ಅದಕ್ಕೆ ರೂಲ್ ಮಾಡಲಿಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ, ಎನ್ಫೋರ್ಸ್ಮೆಂಟ್ ಆಗಲಿಲ್ಲ. ಆ ಲಾ ಇತ್ತು, ಇವಾಗ ಮಾಡಿದಷ್ಟೇ ಅವರು ಅಕ್ರಮ ಸಕ್ರಮ ಸ್ಕೀಮ್ ಅಂತ ಮಾಡಿದರು, ಆವಾಗ ಮಾಡಿ ರೂಲ್ ಮಾಡಿದರು, ಇವಾಗ ಮಾಡಿದ್ದು ಯಾವಾಗ 2013 ಮಾಡಿದರು, ಹಾಗೆಯೇ ನೋಟಿಫಿಕೇಶನ್ ಕೊಟ್ಟರು 2013 ಎಂಡ್ ಅಲ್ಲಿ, ಡಿಸೆಂಬರ್ ಎಂಡಿಗೆ. ಸೊ ಈ ರೀತಿಯಲ್ಲಿ ಮಾಡಿ ಅದು ಆವಾಗ ಮಾಡಿ ಇವಾಗ ಮಾಡಿ ಮಧ್ಯದಲ್ಲಿ ಟೈಮ್ ಬಳಸಿಕೊಂಡು ಏನೋ ಅದರಲ್ಲಿ ಬೆನಿಫಿಟ್ ತಗೊಳ್ಳೋರು ಇದ್ದಾರೆ. ಅದು ಹೇಗೆ ತಗೊಳ್ತಾರೆ ಏನು ಅವ್ರದ್ದು ಫಾರ್ಮುಲಾ ಅಂತೇಳಿ ನಮಗೂ ಅರ್ಥ ಆಗೋದಿಲ್ಲ, ಆದರೆ ಅರ್ಥ ಆಗ್ತದೆ, ಆದರೆ ನಮಗೆ ಹೇಳಿ ಪ್ರೂಫ್ ಏನಿಲ್ಲ. ಒಂದು ಕರೆ ಇದೆ, ಹಲೋ, ಮಂಜುನಾಥ್ ಅವರು ಕರೆ ಮಾಡ್ತಿದ್ದಾರೆ. ನಮಸ್ಕಾರ ಮಂಜುನಾಥ್. ಹಲೋ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಸರ್. ಆಯ್ತು, ಮಾಡಿದೆ. ಈಗ ಮ್ಯೂಟ್ ಮಾಡ್ತೀಯ ವಾಲ್ಯೂಮ್ನ? ಫೋನ್ ರಿಸೀವ್ ಮಾಡುವವರು ದಯವಿಟ್ಟು ಅವ್ರಿಗೆ ಹೇಳಿ ಮ್ಯೂಟ್ ಮಾಡಬೇಕಂತ. ಹಲೋ ಹಲೋ, ಇನ್ನೂ ಮ್ಯೂಟ್ ಆಗಿಲ್ಲ. ಇಲ್ಲ, ನಮಸ್ಕಾರ ಹೇಳಿ ಸರ್, ಮ್ಯೂಟ್ ಮಾಡಿದ್ದೇನೆ, ನಾನು ಹೊರಗೆ ಬಂದಿದ್ದೀನಿ, ಪರವಾಗಿಲ್ಲ. ಸರಿ ಮಂಜುನಾಥ್ ಅವರೇ, ನೀವು ಸಂತ್ರಸ್ತರ ಇದರಲ್ಲಿ? ಹೌದು, ಖಂಡಿತ. ನಾವು ನಾವಿಬ್ಬರು ಮಣಿಪಾಲದಲ್ಲಿ ಸಾಮಾನ್ಯ 33 ವರ್ಷ ಇದ್ದಾಗ ಅಲ್ಲಿ 80 ಬಡಗು ಬಿಟ್ಟು ಬರ್ತಕ್ಕಂಥ ಒಂದು ವ್ಯಾಪ್ತಿ ಒಳಗಡೆ ಅಶೋಕ್ ನಗರದಲ್ಲಿ ಸುಧೀರ್ ಹೆಗಡೆ ಅವರಂತ ಒಂದು ಲೇಔಟ್ ಮಾಡಿದ್ರು, ಅದನ್ನು ನಾವು ತೆಕ್ಕೊಂಡಿದ್ದೀವಿ. ಸರಿ, ಈಗ ಮೆಲ್ವಿನ್ ಸರ್ ಅಥವಾ ನಮ್ಮ ತಾರನಾಥ್ ಹೆಗಡೆ ಅವರ ಜೊತೆಗೆ ಅನೇಕ ಸಾಮಾಜಿಕ ಕಳಕಳಿ ಇರುವವರು ಮತ್ತು ಸಂತ್ರಸ್ತರು ಒಟ್ಟುಗೂಡಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹೌದು, ನಿಮಗೆ ಈ ಮಾಹಿತಿ ಹೇಗೆ ಸಿಕ್ಕಿತ್ತು? ತಾವು ಮೋಸಕ್ಕೆ ಒಳಗಾಗಿದ್ದೀರಿ ಅಂತೇಳಿ ಹೇಗೆ ಗೊತ್ತಾಯಿತು? ಓಕೆ, ಹೀಗೆ ನಾವು ಉಡುಪಿಯಲ್ಲಿ ಆಗಿಂದಾಗಿ ಹೋಗಿ ಬಂದಾಗ ಈ ಒಂದು ಇದನ್ನ ಮಾರಬಹುದು ಅಂತ ಯೋಚನೆ ಮಾಡಿದೆ. ನಾನು ಬೆಂಗಳೂರಲ್ಲಿ ಸೆಟ್ಲ್ ಆದೆ, ಹಾಗಾಗಿ ಮಾರುವಂತ ಯೋಚನೆ ಮಾಡಿದಾಗ ಇಲ್ಲ, ಇದು ಸಾಧ್ಯ ಆಗೋದಿಲ್ಲ, ಇದಕ್ಕೆ 9/11 ಬೇಕು ಅಂತಂದ್ರು. ಮೊದಲು ಒಂದು 6 ನನಗೆ ಆ 80 ಬಡಗು ಬಿಟ್ಟು ಪಂಚಾಯಿತಿ ಅವರು 10 ರೂಪಾಯಿ ಹಾಗೆ ವರ್ಷಕ್ಕೆ 10 ರೂಪಾಯಿ ನನಗೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾನ. 2013-14 ತನಕ ನಂತ ಟ್ಯಾಕ್ಸ್ ಪೇಮೆಂಟ್ ರಚಿಸಿ ಇದೆ. ಸರಿ, 2014 ನಾನು ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋದಾಗ ಇಲ್ಲ, ನಾವು ಕಟ್ಸಲಿಕ್ಕೆ ಆಗುದಿಲ್ಲ, ನೀವು ಸಿಂಗಲ್ ಲೇಔಟ್ ಮಾಡ್ಕೊಂಡ್ ಬರಬೇಕು ಅಂದ್ರು. ಆಗ ನಾನು ಅಲ್ಲಿ ಉಡುಪಿಯ ನಗರಾಭಿವೃದ್ಧಿ ಪ್ರಾಧಿಕಾರ ಟೌನ್ ಪ್ಲಾನಿಂಗ್ ಏನೋ ಒಂದು ಆಫೀಸ್ ಇದೆ ಇದರಲ್ಲಿ, ಅಲ್ಲಿ ಹೋಗಿದ್ವಿ. ಅಲ್ಲಿ ನಾನು ಸ್ನೇಹಿತರೊಬ್ಬನ ಕರ್ಕೊಂಡು ಹೋಗಿ ಕೇಳಿದಾಗ ಕೆಲವೆಲ್ಲ ಅಪ್ಲಿಕೇಶನ್ ಕೊಡ್ತೀರಾ ಕೊಡಿ ಅಂತಂದ್ರು. ಅದು ಪ್ರಿಪೇರ್ ಮಾಡೋ ಟೈಮ್ನಲ್ಲಿ ಇಲ್ಲ, ಈಗ ಅದಕ್ಕೆ ಕೋರ್ಟ್ ಹೋಗಿದ್ದಾರೆ ಕೆಲವರು, ಸಾಧ್ಯ ಆಗುದಿಲ್ಲ ಮಾಡುದಿಲ್ಲ ಅಂತಂದ್ರು. ಸರಿ ಆಯ್ತು, ಸದ್ಯಕ್ಕೆ ನೋಡು, 1-2 ಅಂತ ಸುಮ್ಮನೆ ಬಿಟ್ಟೆ ಅದನ್ನ. ಹಾಗಾಗಿ ಇದು ಗೊತ್ತಾಯ್ತು. ಕೆಲವು ನನ್ನ ಉಡುಪಿಯ ಸ್ನೇಹಿತರು ಈ ತರ ಒಂದು ಸಂತ್ರಸ್ತರ ಬಳಗ ಮಾಡಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ಅಂತಂದ್ರು. ಹಾಗಾಗಿ ನನ್ನ ಹೆಂಡತಿ ಆ ವಾಟ್ಸ್ಆಪ್ ಗ್ರೂಪ್ ಮೆಂಬರ್ ಆಗಿದ್ದಾಳೆ. ಸರಿ, ತಾವು ಈಗ ಮಂಜುನಾಥ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಬೆಂಗಳೂರಿನಿಂದ ನಮ್ಮ ಕಾರ್ಯಕ್ರಮ ಹೇಗೆ ನೋಡ್ತಿದ್ದೀರಿ, ಟಿವಿ ಆಪ್ ಮೂಲಕ ನೋಡ್ತಿದ್ದೀರಿ? ಬೆಂಗಳೂರಿನಲ್ಲಿ ನನ್ನ ಟಿವಿನಲ್ಲಿ ಡಿಜಿ ವರ್ಲ್ಡ್ ಯೂಟ್ಯೂಬ್ ಮುಖಾಂತರ ನೋಡ್ತಾ ಇದ್ದೀನಿ. ಯೂಟ್ಯೂಬ್ ಮುಖಾಂತರ ನೋಡ್ತಿದ್ರಿ, ಕರೆಕ್ಟ್. ಎಲ್ಲಿಯಾದ್ರೂ ನಿಮಗೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಂತ ತಾರನಾಥ್ ಹೆಗಡೆ ಆಗ್ಬೋದು ಅಥವಾ ಮೆಲ್ವಿನ್ ಸರ್ ಆಗ್ಬೋದು ಸಂಪರ್ಕಕ್ಕೆ ಬಂದಿದ್ರ? ತಾರಾನಾಥ್ ಹೆಗಡೆಯವರ ಸಂಪರ್ಕ ನನ್ನ ಹೆಂಡತಿ ಆಗಿಂದಾಗ ಇದ್ರ ಈ ಸಂತ್ರಸ್ತರ ಗುಂಪಲ್ಲಿ ಮಾಡಿದ್ದಾಳೆ. ಹಾಗೆ ಆ ಸಂತ್ರಸ್ತ ಗುಂಪರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ಹೆಂಡತಿಯಿಂದ ಒಂದು ಲೆಟರ್ ಕೂಡ ಚೀಫ್ ಜಸ್ಟಿಸ್ ಆಫ್
ಸುಪ್ರೀಂ ಕೋರ್ಟ್ಗೆ ಒಂದು ಲೆಟರ್ ಡ್ರಾಫ್ಟ್ ಮಾಡಿ ಅವಳು ಕೂಡ ಅದನ್ನ ಪೋಸ್ಟ್ ಮಾಡಿದ್ಲು. ಸರ್, ಈಗ ತಾರನಾಥ್ ಹೆಗಡೆ ಅವರು ಇಲ್ಲಿದ್ದಾರೆ, ಮೆಲ್ವಿನ್ಸ್ ಅವರು ಇಲ್ಲಿದ್ದಾರೆ, ನೇರವಾಗಿ ತಾವು ಮಾತಾಡಬಹುದು ಸರ್. ನಾನು ಮಾತಾಡ್ ಯಾರು ನನಗೆ ಫಸ್ಟ್ ನಿರೂಪಕ ಹತ್ರ ಮಾತನಾಡುವ ಅಂತ ನಿರೂಪಕನೇ ಆಗದಿಂದ ಮಾತಾಡ್ತಿದ್ದದ್ದು. ನಿರೂಪಕನೇ ಮಾತಾಡ್ತಿದ್ದದ್ದು ಆಗದಿಂದ. ಹೌದಾ? ಓಕೆ, ನಾನು ಅಲ್ಲಿ ಟಿವಿನಲ್ಲಿ ನಡೀತಾ ಇತ್ತಲ್ಲ ಹಾಗೆ ಅನ್ಕೊಂಡು ನಾನು ಈ ಕಡೆ ಬಂದೆ. ಓಕೆ ಸರ್, ಇವಾಗ ಆ ಪ್ಯಾನೆಲ್ ನಲ್ಲಿ ಫಸ್ಟ್ ನೀವು ಪ್ರಶ್ನೆ ಕೇಳುವಾಗ ಈ ಪರ್ಚೇಸ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಗ್ಗೆ ನೀವು ಕೇಳಿದ್ರಿ. ಸರಿ, ಅದರಲ್ಲಿ ಮೆಲ್ವಿನ್ ಅವರು ಒಂದು ಹೇಳಿದಾಗ ನನಗೆ ಅನ್ಸುತ್ತೆ ನಮ್ಗೆ ನಾವು ಪರ್ಚೇಸ್ ಮಾಡಿದಾಗ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಟೈಟಲ್ ಡೀಡ್ ಸರಿ ಇದೆಯಾ, ಪರ್ಚೇಸ್ ಮಾಡಿದವ್ರಿಗೆ ಜಾಗ ಆಯ್ತು, ನಮಗೆ ಕೊಟ್ಟ ಡಾಕ್ಯುಮೆಂಟ್ ಅಲ್ಲಿ ಅವರು ಮೊದಲು ತಗೊಂಡವರೊಬ್ರು ಅವ್ರ ಓನರ್ ಅಂತ ಹೇಳಕ್ಕೆ ಅವ್ರ ಹತ್ರ ಸೇಲ್ ಡೀಡ್ ರಿಜಿಸ್ಟರ್ ಆಗಿತ್ತು. ಕರೆಕ್ಟ್. ಡಿ ಸಿ ಕನ್ವರ್ಷನ್ ಸಂಬಂಧಪಟ್ಟಂತಹ ಡಿ ಸಿ ಕನ್ವರ್ಷನ್ ಲೆಟರ್ ಇತ್ತು. ಸರಿ, ಅವರೊಂದು ಲೇಔಟ್ ಅಂತ ಒಂದು ಮ್ಯಾಪ್ ಮಾಡ್ದಂಗ್ ಮಾಡಿ ಮಾರ್ಕ್ ಮಾಡಿ ನಂಬರ್ ಗಳೆಲ್ಲ ಹಾಕಿ ಒಂದು ಅದ್ರ ಮೇಲೆ ಸರ್ಕಾರದ ಒಂದು ಸೀಲು ಸೀಲು ರಿಜಿಸ್ಟ್ರಾರ್ ಆಫ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಂತ ಸೀಲ್ ಹಾಕಿದ್ರು. ಅದೆಲ್ಲ ಹೇಳಿದ್ರು ತಾರನಾಥ್ರ ಹೇಳಿ. ಹೌದು, ಅದನ್ನ ಕೊಟ್ಟಿದ್ರು. ನಾವು ನಿಜ ತಪ್ಪು ನಮ್ದು, ಯಾಕಂದ್ರೆ ಆಕ್ಚುಲಿ ಲೇಔಟ್ ನ ಅಪ್ರೂವ್ ಮಾಡ್ಬೇಕಾದವರು ಪ್ಲಾನಿಂಗ್ ನವರು, ನಮ್ ಟೌನ್ ಪ್ಲಾನಿಂಗ್ ಅಂತ. ಇದು ಪಂಚಾಯತಿ ಆದ್ರಿಂದ ಇರ್ಲಿಕ್ಕಿಲ್ಲ ಅಂತ ಒಂದು ನಮ್ಮ ಅರಸಿಂದ ಒಪ್ಕೊಂಡ್ಬಿಟ್ರಿ. ಆದ್ರೆ ನಾನು ಅದೇ ಪ್ರಶ್ನೆಯನ್ನು ಅತಿಥಿಗಳು ಕೇಳಿದ್ದೆ, ನಿಮಗೂ ಕೂಡ ಕೇಳಿದ್ದೆ. ಎಲ್ಲಿಯೋ ನೀವು ಲೀಗಲ್ ಒಪಿನಿಯನ್ ಅನ್ನ ಲಾಯರ್ ಅನ್ನ ತೆಗೆದುಕೊಂಡಾಗ ಅವರು ಮರೆಮಾಚಿದ್ದಾರೆ. ಅವರು ಇದು ಸರಿ ಇದೆ, ಟೈಟಲ್ ಸರಿ ಇದೆ ಅಂತ ಹೇಳಿದ್ರು. ಅದೇ ಅದೇ ಅಲ್ಲಿ 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 ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗಿದ್ದು ಲೇಔಟ್ ಅಪ್ರೂವಲ್ ಮಾಡಿದಾಗ ಕಾಮನ್ ಅಮೆನಿಟೀಸ್ ಗೆ ಕೆಲವು ಜಾಗಗಳನ್ನು ಬಿಡಬೇಕಿತ್ತು, ಅದನ್ನ ಬಿಟ್ಟಿಲ್ಲ, ಎಲ್ಲಾ ಜಾಗವನ್ನು ಸೈಟ್ ಮಾಡಿದ್ದಾರೆ ಅವರು. ಅದು ಲ್ಯಾಕುನ ಆಗಿದ್ದು ಟೈಟಲ್ ನಲ್ಲಿ ಅಲ್ಲ, ಕನ್ವರ್ಷನ್ ನಲ್ಲಿ ಅಲ್ಲ, ಲ್ಯಾಕುನ ಬಂದಿರೋದು ನಾನ್ ಫಾಲೋಯಿಂಗ್ ದಿ ರೆಗ್ಯುಲೇಷನ್ಸ್ ಆಫ್ ದಿ ಟೌನ್ ಪ್ಲಾನಿಂಗ್. ಆ ಟೌನ್ ಪ್ಲಾನಿಂಗ್ ಇವರು ಅಪ್ರೂವಲ್ ಕೊಟ್ಟಿದ್ದೇ ಆಗಿದ್ರೆ ಕೆಲವು ಜಾಗಗಳನ್ನ ಅವರು ಕಾಮನ್ ಅಮೆನಿಟೀಸ್ ಗೆ ಮಾರ್ಕ್ ಮಾಡಿ ರಸ್ತೆಯನ್ನು ಎಷ್ಟು ಅಗಲ ಇರಬೇಕು ಅಂತ ಅಷ್ಟಾಗಲ ಪ್ರಕಾರ ಬಿಟ್ಟಿದ್ರೆ ಆ ಅಪ್ರೂವಲ್ ಸಿಕ್ಕಿರ್ತಿತ್ತು, ಅವಾಗ ಸರಿ ಹೋಗ್ತಾ ಇತ್ತು ನಮ್ಗೆ. ಇವರು ಟೌನ್ ಪ್ಲಾನಿಂಗ್ ಇಲ್ಲ, ಪಂಚಾಯತಿ ಪ್ಲಾನ್ ಇಲ್ಲ, ಯಾವುದೋ ಇಲ್ದೇನೆ ಯಾವುದೇ ಲೇಔಟ್ ಗೆ ಸುಮ್ನೆ. ಹಾಗಾದ್ರೆ ನಗರ ಅಭಿವೃದ್ಧಿ ಪ್ರಾಧಿಕಾರವೇ ಎಲ್ಲಿಯೋ ಎಡವಿದೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಸರಿ, ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಬೆಂಗಳೂರಿನಿಂದ ನಮಗೆ ಕರೆ ಇತ್ತು. ಅವರು ಸಂತ್ರಸ್ತರು, ಮಣಿಪಾಲದಲ್ಲಿ ಒಂದು ನಿವೇಶನವನ್ನು ಪಡೆದುಕೊಂಡು ಅದನ್ನು ಮಾರಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಅವರು ಇವರ ವಾಟ್ಸಪ್ನ ಗುಂಪಿಗೆ ಸೇರಿಕೊಂಡು ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಮನೆಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ನಿವೇಶನವನ್ನು ತೆಗೆದುಕೊಂಡಂಥದ್ದು ಒಂದು ಬಹುದಿನದ ಕನಸು. ಮೊದಲು ಎಕರೆಗಟ್ಟಲೆಯಲ್ಲಿ ಜನರು ಜಾಗ ಪರ್ಚೇಸ್ ಮಾಡ್ತಿದ್ರು, ಆಮೇಲೆ ಸೆನ್ಸಿಗೆ ಬಂದರು, ಈಗ ಸ್ಕ್ವೇರ್ ಫೀಟಿಗೆ ಬಂದಿದ್ದಾರೆ. ಒಂದು ಕನಸು, ನಂದು ಒಂದು ಜಾಗ ಇರಬೇಕೆಂಬುದಾಗಿ. ಸರ್, ಇನ್ನೊಂದು ಕರೆ ಇದೆ ಗೀತಾ ಬೆಂಗಳೂರಿನಿಂದ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಬೆಂಗಳೂರಿನಿಂದ ಗೀತಾ. ಹೌದು ಸರ್, ಗೀತಾ. ನಾನು ಕೂಡ ಸಂತ್ರಸ್ತರಲ್ಲಿ ಒಬ್ರು. ನನ್ನ ಗಂಡ ಸ್ವಲ್ಪ ಹೊತ್ತಿನ ಕೆಳಗೆ ಮಾತಾಡಿದ್ರು. ನನ್ನದು ಒಂದು ಪಾಯಿಂಟ್ ಇತ್ತು ಹೇಳಲಿಕ್ಕೆ, ನಿಮ್ಮ ಹತ್ರ ಒಂದು ಮನವಿ. ಹೇಳಿ. ನೀವು ಈಗ ನಮ್ಮ ಪರವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೀರಾ, ಅದು ತುಂಬಾ ಸಂತೋಷ ಮತ್ತೆ ಒಂದು ಸಮಾಧಾನದ ವಿಷಯ. ಥ್ಯಾಂಕ್ ಯು. ನೀವು ನಮ್ಮ ಸಂತ್ರಸ್ತರ ಪಾಯಿಂಟ್ ಏನು ಅಂತ ನೀವು ಕೇಳ್ತಾ ಇದ್ದೀರಾ. ಹಾಗೆಯೇ ಇದು ಅನ್ಯಾಯಕ್ಕೆ ಒಳಗಾಗಿರೋರಿಗೆ ಇರುವಾಗ ಅನ್ಯಾಯ ಯಾರಿಂದ ಆಯ್ತು ಅನ್ನೋದು ಒಂದು ಇರ್ಬೇಕಲ್ವಾ ಸರ್? ಹೌದು ಹೌದು, ಅದೇ ಅದೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಗಿರ್ಬೇಕಲ್ವಾ, ಅದಕ್ಕೆ ಸಂಬಂಧಪಟ್ಟ ಅನ್ಯಾಯ ಮಾಡಿದವರು ಅಧಿಕಾರಿಗಳು ಅಂತ ನಾನು ಕರೆಯೋದಿಲ್ಲ, ಆದ್ರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ ಅನ್ಯಾಯ ಆಗಿದೆ. ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈಗಿನ ಇರೋರ್ನ ನೀವು ಒಂದು ಕರೆಸಿ, ಉಡುಪಿ ಶಾಸಕರು ಮತ್ತೆ ಟೌನ್ ಪ್ಲಾನಿಂಗ್ ಇಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಂದ ಅವ್ರಗಳಿಂದ ತಾನೇ ಸರ್ ನಮ್ಗೆ ನ್ಯಾಯ ಸಿಗ್ಬೇಕು. ಅವರನ್ನು ಕರೆಸಿ ನೀವು ದಯಮಾಡಿ ಇದರ ಬಗ್ಗೆ ಸರ್ ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದವರು ತಾರನಾಥ್ ಹೆಗಡೆ, ಅವ್ರು ನೇರವಾಗಿ ನಿಮ್ಮಲ್ಲಿ ಮಾತನಾಡ್ತಾರೆ. ಕೇಳಿ ಮೇಡಮ್. ಮೇಡಮ್ ನಮಸ್ಕಾರ. ನಾವು ನಿರೂಪಕರಾದ ನಿಮ್ಮಲ್ಲಿಯೇ ನಮ್ಮ ಮನವಿ ಸರ್. ಸರಿ ಸರಿ, ಗೊತ್ತಾಯ್ತು. ಆದ್ರೆ ನಾವು ಗೆಸ್ಟ್ ಅನ್ನು ಕರೆದು ನಮ್ಮಲ್ಲಿ ಮಾತನಾಡದಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಅವರು ಅವರು ನಿಮ್ಮ ಹೋರಾಟಕ್ಕೆ ಎದೆಗೆ ಎದೆ ಕೊಟ್ಟು ಕೈಗೆ ಕೈ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ತಾರನಾಥ್, ಮೆಲ್ವಿನ್ ಅವರ ಅವರಂತ ಒಡನಾಡಿಗಳು. ಓಕೆ ಸರ್, ಅವರು ಏನ್ ಹೇಳ್ತಾರೆ ನೋಡಿ. ಮೇಡಮ್ ನಮಸ್ಕಾರ. ಸರ್ ತಾರನಾಥ್ ಹೆಗ್ಡೆ ಅವರಿಗೆ ನಮಸ್ಕಾರ. ನಮಸ್ಕಾರ. ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನನ್ನ ನೋಡಿದ್ದೀರಾ? ಹೌದೌದು ಮೇಡಮ್, ನಿಮ್ಮ ಪರಿಚಯ ಬಹಳ ಚೆನ್ನಾಗಿದ್ದಾರೆ. ಎಲ್ಲ ಬಹಳ ಕಷ್ಟಪಟ್ಟು ಎಲ್ಲಾ ರೀತಿಯಲ್ಲೂ ಶ್ರಮ ವಹಿಸಿ ಸ್ವಾರ್ಥ ರಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಮಾಡ್ತಾ ಇದ್ದೀರಾ. ಹೌದು ಆಯ್ತಾ, ನಾವು ದೂರದಿಂದ ಬೆಂಬಲ ಕೊಡ್ತಾ ಇದ್ದೇವೆ ಅಷ್ಟೇನೆ. ಆದ್ರೆ ನನ್ನ ಮನವಿ ಏನು ಅಂತಂದ್ರೆ, ಈಗ ನಾವು ಸಂತ್ರಸ್ತರಾಗಿ ನಮ್ಮ
ನಮ್ಮ ದುಃಖವನ್ನ ನಮ್ಮ ನಷ್ಟವನ್ನ ನಾವು ಹೇಳ್ಕೊಳ್ತಾ ಇದ್ದೇವೆ ಈಗ ಟಿವಿ ಚಾನೆಲ್. ಹೌದು. ಆದ್ರೆ ನಮ್ಗೆ ನ್ಯಾಯ ಕೊಡಬೇಕಾದವರು ಕೂಡ ಈ ಚಾನೆಲ್ ಅಲ್ಲಿ ಬಂದು ಸ್ವಲ್ಪ ಚರ್ಚೆ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಸಿಗ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಸರಿ, ನಾವು ಪ್ರಯತ್ನಿಸ್ತೇವೆ ಮೇಡಮ್, ಪ್ರಯತ್ನಿಸ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೀತಾ ಮೇಡಮ್. ಥ್ಯಾಂಕ್ ಯು ಸರ್. ಅವರು ಹೇಳ್ತಾರೆ ಹೋರಾಟ, ಗೀತಕ್ಕೆ ಅವರು ಮಾತನಾಡಿದ್ರು. ಹಾಗಾದ್ರೆ ಅಕ್ರಮ ಸಕ್ರಮ ಒಂದು ರೀತಿಯ ನಮ್ಮಲ್ಲಿ ಹಕ್ಕು ಇತ್ತು, ಅಕ್ರಮ ಸಕ್ರಮದ ಅಡಿಯಲ್ಲಿ ಯಾವ ರೀತಿಯ ಕೇಸನ್ನು ನೀವು ಮುಂದಕ್ಕೆ ಕೊಂಡೋದ್ರಿ, ಅದರಲ್ಲಿ ಪ್ರಗತಿ ಹೇಗೆ ಕಂಡ್ರಿ, ಏನಾಯಿತು? ಇದು ಅಂದರೆ 1961 ಯೂನಿಯನ್ ಆಫ್ ಇಂಡಿಯಾ, ಆವಾಗ ಸಸ್ಟೈನ್ಡ್ ಡೆವಲಪ್ಮೆಂಟ್ ಆಗಬೇಕು ದೇಶದಲ್ಲಿ, ಪ್ಲ್ಯಾನ್ಡ್ ಡೆವಲಪ್ಮೆಂಟ್ ಆಗಬೇಕಂತೇಳಿ ಟೌನ್ ಪ್ಲ್ಯಾನಿಂಗ್ ಸ್ಕೀಮು ಫೆಡರಲ್ ಸಿಸ್ಟಮ್ ಪ್ರತಿ ಸ್ಟೇಟಿಗೆ ಹೇಳಿತ್ತು. ನೀವು ನಿಮ್ಮ ಇಂಥ ಒಂದು ಟೌನ್ ಕಂಟ್ರಿ ಟೌನ್ ಪ್ಲ್ಯಾನಿಂಗ್ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಅಂತೇಳಿ ಆ ಪ್ರಕಾರ 1961 ಪ್ರತಿಯೊಂದು ರಾಜ್ಯವು ಆ ಸ್ಟೇಟಿನ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಂತೇಳಿ ಅವ್ರು ಮಾಡಿದರು ಪ್ರಾಧಿಕಾರನ. ಆ ಪ್ರಕಾರ ನಮ್ಮದರಲ್ಲಿ 1964 ಅದು ಇಂಪ್ಲಿಮೆಂಟ್ ಆಯಿತು. ಆ ಇಂಪ್ಲಿಮೆಂಟ್ ಆದಮೇಲೆ ಲಾ ಆದಮೇಲೆ ಅದಕ್ಕೆ ಬೇಕಾಗೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದರು. ಆದರೆ ಸಸ್ಟೈನ್ಡ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಸ್ಟೈನ್ಡ್ ಡೆವಲಪ್ಮೆಂಟ್ ಅಂದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಸುರಿಗೆ ಮಾಡಬೇಕು, ಕಡೆಗೆ ಲೇಔಟ್ ಮಾಡಬೇಕು. ಇದು ಎಗ್ ಅವ್ರ ಚಿಕನ್ ಆಯಿತು, ಯಾವುದು ಮೊದಲು ಬರಬೇಕಂತೇಳಿ. ಇಲ್ಲಿ ಹಾಗೆ ಆಗಲಿಲ್ಲ ನಮ್ಮ ದೇಶದಲ್ಲಿ. ಬೇರೆ ದೇಶದಲ್ಲಿ ನೋಡಿದರೆ ಯಾವಾಗಲೂ ಲೇಔಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ದುಬೈ ಅಂತ ಪ್ರದೇಶದಲ್ಲಿ ಅವ್ರದ್ದು ಟೌನ್ ಮಾಸ್ಟರ್ ಪ್ಲ್ಯಾನ್ ಬಂದು 1990 ನೋಡಿ ಆ ದುಬೈ ಹೇಗಿದೆ, ನಮ್ಮ ಪ್ರದೇಶ ಹೇಗಿದೆ. ನಮ್ಮಲ್ಲಿ 1961 ಬಂದಿದೆ ನಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಮಾತ್ರ ಪ್ಲಾನ್, ಡಾಕ್ಯುಮೆಂಟ್ ಅಲ್ಲಿ ಮಾತ್ರ, ಇಂಪ್ಲಿಮೆಂಟ್ ಅಲ್ಲಿ ಇಲ್ಲ. ಎಲ್ಲ ಮಾಡ್ತಾರೆ, ಕಡೆಗೆ ಏನು ಇಂಪ್ಲಿಮೆಂಟೇಷನ್ ಏನು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಡುಪಿ ಮಾಸ್ಟರ್ ಪ್ಲಾನ್ ಅಂತ 1992 ಮಾಡಿದ್ದಾರೆ. ಏನದು ಮಾಸ್ಟರ್ ಪ್ಲ್ಯಾನು? ಆ ಪ್ರಕಾರ ನೀವು ಹೋಗಿದ್ದೀರಾ ಮಾಸ್ಟರ್ ಪ್ಲ್ಯಾನಲ್ಲಿ? ನಮ್ಮ ಡಿಸ್ಟ್ರಿಕ್ಟ್ ಏನು ಬೇರೆ ಡಿಸ್ಟ್ರಿಕ್ಟ್ ಸರಿಯಾಗಿದ್ದ? ಕರ್ನಾಟಕದ ಬೇರೆ ಜಿಲ್ಲೆಗಳು ನಮ್ಮ ಜಿಲ್ಲೆ ಹಾಗೆ ಇಲ್ಲ. ಇಲ್ಲಿ ನೋಡಿದರೆ ನಮಗೆ CRZ ಇದೆ, ಅಷ್ಟೇ ಕಸ್ತೂರಿ ರಂಗನ್ ಪ್ರಾಬ್ಲಮ್ ಇದೆ, ಮಧ್ಯದಲ್ಲಿ ನಾವಿದ್ದೇವೆ. ಎಲ್ಲ ಪ್ರಾಬ್ಲಮ್, ನಮ್ಮಲ್ಲಿ ಸ್ಥಳ ಇಲ್ಲ, ಏರು ತಗ್ಗಿನ ಜಾಗ, ಫ್ಯಾಟ್ ಮ್ಯಾನ್ಸ್ ಲ್ಯಾನ್ ಅಂತ ಹೇಳ್ತಾರೆ, ಮತ್ತು ನಮ್ಮ ತುಂಡು ಭೂಮಿ ಇಲ್ಲಿ, ಅಲ್ಲಿ ವಿಶಾಲವಾದ ಜಾಗ. ಇಂಥ ಜಾಗದಲ್ಲಿ ನಾವು ಇಷ್ಟು ದೊಡ್ಡ ರಸ್ತೆಯನ್ನು ಮಾಡಬಹುದಾ? ಅಥವಾ ಇಲ್ಲಿ ನಾವು ಗೌರ್ಮೆಂಟ್ ಜಾಗ ಎಷ್ಟಿದೆ, ಅಲ್ಲಿ ನಾವು ಗಾರ್ಡನ್ ಮತ್ತು ಪಬ್ಲಿಕ್ ಪ್ಲೇಸಿಗೆ ನಾವೇ ಅಲಾಟ್ ಮಾಡಬೇಕು ಸ್ಥಳ. ನೀವು ಇಫ್ ಯು ಸಿ 1961 60% ಆಫ್ ದ ಪ್ಲೇಸಸ್ ವೇರ್ ಗೌರ್ಮೆಂಟ್ ಹಿಯ 60 ಕಡೆ ಕಮ್ಮಿ ಆಗ್ತಾ ಬಂತು. ಹೆಚ್ಚಾಗಿ 1984 ಸಮುದಾಯದ ಉಪಯೋಗಕ್ಕೆ ಅಂತ ಹೇಳಿ ಒಂದು ವಿಷಯ, ಆವಾಗ ಒಂದು ಕಾನೂನು ಮಾಡಿದ್ರು 1984 ಗಾರ್ಡನಿಂಗ್ ಮತ್ತೆ ಏನೇನೆಲ್ಲ ಮಾಡ್ಬೇಕಂತೇಳಿ ಇಡೀ ಕರ್ನಾಟಕ ಸ್ಟೇಟಿಗೆ ಅಪ್ಲೈ ಮಾಡಿದ್ರು. ಅದು 83 ಇಂದ ಅಪ್ಲಿಕೇಬಲ್ ಆಗಿದೆ. ಅದರ ಮೊದಲು ನೀವು ಪರ್ಚೇಸ್ ಮಾಡಿ ಆಗಿದೆ ಈಗ ಅಲ್ಲ, ಅದರ ನಂತರ ಮಾಡಿದ್ದು ನಾವು. ಅದರ ನಂತರ ಅದು ಇಂಪ್ಲಿಮೆಂಟ್ ಆದ್ರೂ ಇವ್ರು ಹೇಳಿದ್ ಮಾತ್ರ, ಇವ್ರು ಹೇಳಿದ ಕಾನೂನು ಮಾಡಿ ಅದು ಜವಾಬ್ದಾರಿ ಬಂದದ್ದು DC ಅವರ ರೆಸ್ಪಾನ್ಸಿಬಿಲಿಟಿ. ನೋಡಿ, ಅವ್ರು ಚೆನ್ನಾಗಿ ಕಾನೂನು ಮಾಡಿದ್ದಾರೆ, ಕಾನೂನು ಮಾಡಿಲ್ಲ ಅಂತ ಹೇಳೋದಿಲ್ಲ, ಬಹಳ ಚೆನ್ನಾದ ಕಾನೂನು. ಆ ಕಾನೂನು ಮಾಡುವಾಗ ಅದ ಇಂಪ್ಲಿಮೆಂಟೇಷನ್ ಅಲ್ಲಿ ಕೊರತೆ ಬಂದಿದೆ. ಇವರಿಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಪ್ಲಾನಿಂಗ್ ಮಾಡಿ ಅದಕ್ಕೆ ಅಧಿಕಾರಿಗಳನ್ನು ಇಟ್ಟಿದ್ದಾರೆ, ಆ ಕಮಿಷನರ್ ಅನ್ನು ಇಟ್ಟಿದ್ದಾರೆ, ಬಹಳಷ್ಟು ಫಂಡಿಂಗು ಬಂದಿದೆ. ಆ ಫಂಡಿಂಗ್ ಬಂದಾಗ ಇವರೇನು ಪ್ಲಾನ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ? ನೀವು ಈಗ ಅಷ್ಟು ಚೆನ್ನಾಗಿ ಪ್ಲಾನ್ 84 ಬಂದಾಗ ನಿಮ್ಮಷ್ಟು ಬಹಳಷ್ಟು ಗೌರ್ಮೆಂಟ್ ಜಾಗ ಇತ್ತು. ನೀವು ಬೇರೆ ದೇಶದಲ್ಲಿ ಅಥವಾ ಬೊಂಬೈ ಅಂತ ಜಾಗದಲ್ಲಿ ಪಬ್ಲಿಕ್ ಗಾರ್ಡನ್ಸ್ ಇದೆ. ನೀವು ಈ ಲೇಔಟ್ 1 ಲೇಔಟಲ್ಲಿ ಗಾರ್ಡನಿಗೆ ಸ್ಥಳ ಇಡಿ, ಮಕ್ಕಳಿಗೆ ಆಡ್ಲಿಕ್ಕೆ ಜಾಗ ಇಡಿ ಅಂತ 1 ಏನು ಸಾವ ಏನು ಮಹಾ ನೀವು ದೊಡ್ಡದು ಮಾಡ್ಬೋದು? ಅವನು ಮಾಡೋದೇ 1 ಲೇಔಟ್ ಅಂತೆ, ಅವನ ಹತ್ರ ನೀವು ಕೇಳೋದಾ? ಯಾವ ನ್ಯಾಯ ಎಂದು ನೀವು ಲೇಔಟ್ ಎಲ್ಲಿ ಆಗಬೇಕು? ಕಡೆಗೆ ನೀವು ಗ್ರೇಡೇಷನ್ ಬೇರೆ ಬೇರೆ ಝೋನಿಂಗ್ ಅಂತ ಮಾಡಿದ್ರು. ಆಗ ಝೋನಿಂಗ್ ಆವಾಗ ಮಾಡ್ಬೇಕಿತ್ತಲ್ವಾ? ನಮ್ಮ ಉಡುಪಿಯಲ್ಲಿ ಯಾವಾಗ ಮಾಸ್ಟರ್ ಪ್ಲಾನ್ ಮಾಡಿದ್ರು? ಝೋನಿಂಗ್ ಸರಿಯಾಗಿ ಮಾಡ್ಬೇಕಿತ್ತು. ನೀವು ಪ್ರತಿ ಝೋನಿಂಗ್ ಮಾಡ್ತೀರಿ, ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆ ಪ್ರಾಧಿಕಾರ 8 ಆವಾಗ ತಗೊಂಡಿದ್ದೀರಿ ನೀವು, ಆವಾಗ ತಗೊಂಡು ಮಾಸ್ಟರ್ ಪ್ಲಾನ್ ಮಾಡಿ ಇಲ್ಲಿ ಗಾರ್ಡನ್ ಪಬ್ಲಿಕ್ ಗಾರ್ಡನ್ ಬರ್ತದೆ, ಇಲ್ಲಿ ಮಕ್ಳ ಪ್ಲೇ ಗ್ರೌಂಡ್ ಬರ್ತದೆ ಅಂತ ಆವಾಗ ಮಾಡ್ಬೋದು. ಇವರು ಮಾಡಿದ ಅಜ್ಜರ್ ಕಾರ್ಡ್ ಮಾತ್ರ, ಅಜ್ಜರ್ ಕಾರ್ಡ್ ಆವಾಗಲೂ ಇತ್ತು, ಬ್ರಿಟಿಷರ ಕಾಲದಲ್ಲಿ ಇತ್ತು, ಇವಾಗಲ್ಲ. ಅಲ್ಲಿ ತನಿಯನ ಸೈರನ್ 7 ಆ ಕಾಲದಿಂದ ಬರ್ತಾ ಇತ್ತು. ಹೌದು, ಅಜ್ಜರ್ ಕಾರ್ಡ್ ಆವಾಗಿತ್ತು, ಅದನ್ನೇ ನಾವು ಮಾಡಿದ್ದೇವೆ ಅಂತ ತೋರಿಸ್ತಾ ಬಂದಿದ್ದಾರೆ ಇವರು. ಈಗಲೂ ಡೆವಲಪ್ಮೆಂಟ್ ಮಾಡೋದು ಅದೇ ಒಂದು ಗಾರ್ಡನ್, ಪಬ್ಲಿಕ್ ಗಾರ್ಡನ್ ಅಲ್ಲಿ. ಈ ಪಬ್ಲಿಕ್ ಗಾರ್ಡನ್ ಪ್ರತಿ ಜಾಗದಲ್ಲಿ ಮಾಡ್ಬೋದಿತ್ತು, ಅಷ್ಟು ಸ್ಥಳ ಇತ್ತು ನಮ್ಮ ಹತ್ರ, ಎಲ್ಲಿದೆ ಅಂದ್ರೆ ಸ್ಥಳ ಇತ್ತು. ಇವಾಗ ಫಾರ್ ಎಕ್ಸಾಂಪಲ್ ಮಣಿಪಾಲದಲ್ಲಿ ಯಾವಾಗ ಏನಿತ್ತು? ಏನು ಇರಲಿಲ್ಲ 1950. ಕಡೆ ಕಡೆಗೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ರಾಬರ್ಟ್ ಉಡುಪಿಯಿಂದ ಮಾತಾಡ್ತಿದ್ದೀರಿ? ಹೌದು ಹೌದು ಸರ್, ಹೌದು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ.
ಸರಿ, ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಾನು ಹೆಚ್ಚಿನ ವಿಚಾರವನ್ನು ಹೇಳಬೇಕಾಗಿಲ್ಲ, ತಾವು ನೋಡ್ತಾ ಇದ್ದೀರಿ ಅಂತ ಇಲ್ಲಿ ಭಾವಿಸ್ತೇನೆ. ಸರ್, ನಿಮ್ಮ ಒಪಿನಿಯನ್ ಏನು ಸರ್? ನಾನು ನಾನೊಬ್ಬ ಎನ್ ಆರ್ ಐ, 2015 ನಲ್ಲಿ ನಾನು ರಿಟೈರ್ಡ್ ಆಗಿ ಇಲ್ಲಿ ಊರಿಗೆ ಬಂದಿದ್ದೇನೆ. ನಮ್ಮ ಮಕ್ಕಳ ಫ್ಯೂಚರಿಗಾಗಿಯ, ಎಜುಕೇಶನ್ಗಾಗಿಯ, ಅವ್ರ ನಮ್ಮ ಮಕ್ಕಳ ಮದುವೆ ಮಾಡ್ಲಿಕ್ಕಾಗಿಯಾ ನಾವು ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿದ್ದೇವೆ. ಸರಿ, ಈಗ ನಾವು ಇಲ್ಲಿ ಬಂದ ಮೇಲೆ ನೋಡುವಾಗ ನಮ್ ಜಾಗ ತೊಂದರೆಯಲ್ಲಿದೆ. ನಮ್ಗೆ ಜಾಗ ಅದು ಸೇಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಮನೆ ಕಟ್ಲಿಕ್ಕೆ ಪರ್ಮಿಷನ್ ಕೊಡ್ತಿಲ್ಲ. ಯಾವುದೋ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಅವ್ರು ಹೇಳ್ತಾರೆ ಮತ್ತೆ ಬನ್ನಿ ನಿಮ್ಮ ಕೇಸ್ ಸುಪ್ರೀಂ ಕೋರ್ಟ್. ಎಲ್ಲಿ ಹೋದ್ರೆ ಸಹ, ಯಾವ ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಸಹ ಕರೆಕ್ಟ್ ಆಗಿ ಉತ್ತರ ಕೇಳದೇ ಇಲ್ಲ. ಕೇಸ್ ಕೋರ್ಟ್ನಲ್ಲಿದೆ. ಹೌದು, ಕೇಸ್ ಕೋರ್ಟ್ ಅಲ್ಲಿದೆ. ಪ್ರಾಧಿಕಾರಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ನಿಮಗೆ ಹೇಳಿದಲ್ಲ ನೀವು ಹೋಗಿ. ಎಂತ ಜಬರ್ದಸ್ತ್ ಉತ್ತರ ಇದು, ಉಡಾಫೆ ಉತ್ತರ. ಹೇಗೆ ಉತ್ತರ ಕೊಡ್ತಾರೆ? ಹೋಗಿ ಅಂದ್ರೆ ನಾವು ಅವ್ರ ಮನೆಗೆ ಬಂದಿದ್ದೇವೆ, ಹೋಗಿ ಅಂದ್ರೆ ಇಂತ ಎಲ್ಲ ಉತ್ತರ ಸಿಗುವಾಗ ನಾವೆಲ್ಲ ಸೀನಿಯರ್ ಸಿಟಿಜನ್ ಅವ್ರು ಏನ್ ಮಾಡ್ಬೇಕು ಹೇಳಿ? ನಮ್ಮಲ್ಲಿ ಬೇರೆ ಇಲ್ಲಿಗ ಖರ್ಚಿಗೆ ದುಡ್ಡಿಲ್ಲ, ಅವ್ರು ನಮಗೆ ಬೇರೆ ಸಂಪಾದನೆ ಏನಿಲ್ಲ, ನಮ್ಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ನಮಗೆ ಬಿಸ್ನೆಸ್ ಇಲ್ಲ. ಮಕ್ಕಳು ಒಂದು ಕಲಿಯುವ ಹಂತದಲ್ಲಿ ಬರುವಾಗ, ಫೈನಲ್ ಒಂದು ಹಂತದಲ್ಲಿ ಬರುವಾಗ ಅವ್ರಿಗೆ ದುಡ್ಡು ಬೇಕು, ಫೀಸ್ ಕಟ್ಲಿಕ್ಕೆ ಬೇಕು, ಏನ್ ಮಾಡುದು ಹೇಳಿ? ನನ್ನ ಅಂದಾಜಿನ ಪ್ರಕಾರ ಇಲ್ಲಿ ಎಲ್ಲ ಹೆಚ್ಚಾಗಿ ಇದರಲ್ಲಿ ಒಂದು 90% ಇರ್ಬೋದು, ಹೆಚ್ಚಾಗಿ ಸೀನಿಯರ್ ಸಿಟಿಜನ್ ಇರ್ಬೋದು. ಏನ್ ಮಾಡುದು ಅವ್ರು ಹೇಳಿ? ಎಲ್ಲಿ ಹೋದ್ರೆ ಸಹ ಅವ್ರಿಗೆ ಬಾಗಿಲು ಮುಚ್ಚಿದಾಗ ಆಗಿದೆ. ಸರ್, ಈಗ ಎಲ್ಲ ಸಂತ್ರಸ್ತರು ಒಟ್ಟುಗೂಡಿ ಒಂದು ಒಮ್ಮತದಿಂದ ಒಂದು ಸಂಘ ಮಾಡುವುದಿದೆ, ಬೇರೆ ಬೇರೆ ಸಂತ್ರಸ್ತರು. ಈ ಇದರಲ್ಲಿ ತಾವು ಆ ಗೋಜಿಗೆ ಹೋಗಿದ್ದೀರಾ ಅಥವಾ ವಾಟ್ಸ್ಆಪ್ ನಲ್ಲಿ ಒಬ್ಬರಿಗೊಬ್ಬರು ಸಂಪರ್ಕಿಸಿ ಇಂಡಿವಿಜುವಲಿ ಫೈಟ್ ಮಾಡ್ತಿದ್ದೀರಾ, ಹೇಗೆ ಏನ್ ಮಾಡ್ತಿದ್ದೀರಿ? ನಾವೆಲ್ಲ ಮುಂಚೆ ಆಗಿ ಇಂಡಿವಿಜುವಲ್ ಆಗಿದ್ದೇವೆ 2015 ಅಲ್ಲಿ. ಆಮೇಲೆ ಈ ಸಂತ್ರಸ್ತರು ಎಲ್ಲ ಸೇರಿ ಎಲ್ಲ ನಮ್ಮ ಒಂದು ಕೂಟ ಅಂತ ಮಾಡಿ ಅದ್ರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಅದ್ರ ಅದು ಯಾವ ಹಂತದಲ್ಲಿ ತಲುಪುದಂತ ಒಂದು ಹೆದರಿಕೆ ಆಗ್ತಾ ಹೋಗ್ತೇವೆ. ಹೀಗೆ ಇನ್ನೂ ಸಹ ಹೀಗೆ ಆದ್ರೆ ನಮಗೆ ನಮ್ಮ ಜೀವನ ಕಷ್ಟ ಆಗ್ತದೆ. ಅಲ್ಲಿ ರೈತರು ಎಲ್ಲ ಮಾಡಿದಾಗೆ ನಮಗೆ ಒಂದು ಸುಸೈಡ್ ಮಾಡುವಂತದ್ದು ಒಂದು ಪರಿಸ್ಥಿತಿ. ಅಲ್ಲ, ಆ ಮಾತು ಬೇಡ, ಸುಸೈಡ್ ಮಾಡಿಕೊಳ್ಳೋದು ಬೇಡ. ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ ಅವರಿಗೆ ಆ ಪರಿಸ್ಥಿತಿ ಬರಲಿ, ತಮಗೆ ಬರುವುದು ಬೇಡ. ಯಾಕೆಂದ್ರೆ ನಿಯತ್ತಾಗಿ ಭಾರತ ದೇಶದಿಂದ ಇನ್ನೊಂದು ಕಡೆಗೆ ಹೋಗಿ ದುಡಿದು ಒಂದು ಕುಟುಂಬವನ್ನು ಬೆಳಗಿಸಿದವರು ನೀವು. ಏನೋ ನನ್ನ ಮುಂದಿನ ಜೀವನಕ್ಕೆ ಆಗುತ್ತದೆ ಎಂಬುದಾಗಿ ಯೋಚನೆ ಮಾಡಿದವರು. ನಿಮ್ಗೆ ಮೋಸ ಮಾಡಿದವರಿಗೆ ಮೋಸ ಆಗುತ್ತೆ, ಅದೇನು ಚಿಂತೆ ಮಾಡಬೇಡಿ. ಮೆಲ್ವಿನ್ ಸರ್ ಹೇಳ್ತಾರೆ ನಮ್ಗೆ ಆಶಾಭಾವನೆ ಇದೆ, ಕೋರ್ಟ್ ನಮ್ಮ ಕಡೆಗೆ ತಿರುಗಬಹುದು, ಅಧಿಕಾರಿಗಳು ತಪ್ಪು ಮಾಡಿದರು ನಾವು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ನಮ್ಮದು ಸಂಘ ಅಥವಾ ಏನು ಅಂತ ಒಂದು ಸಂಸ್ಥೆ ಮಾಡುವ ಇದು ಇಲ್ಲ, ಯೋಚನೆ ಇಲ್ಲ. ಯಾಕೆಂದ್ರೆ ನಾವು ವಿ ಬಿಲೀವ್ ಇನ್ ಪೀಪಲ್. ನಮ್ಮ ಪ್ರಿಯಾಮಲ್ಲೇ ಬರ್ದಿದೆ ವಿ ದ ಪೀಪಲ್ ಅಂತೇಳಿ. ಇಟ್ ಈಸ್ ಡೆಮೋಕ್ರಸಿ ಈಸ್ ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್. ಸೊ ಜನಬಲ ಇಂಪಾರ್ಟೆಂಟ್. ಫಾರ್ ದ ಪೀಪಲ್ ಫಾರ್ ದ ಪೀಪಲ್ ಡೆಮೋಕ್ರಾಟಿಕ್ ಅಲ್ಲಿ ಈಗ ಹೋಗ್ತಾ ಇದ್ದೆ. ಬಟ್ ಸೋ ಇನ್ ಎ ವೇ ಯು ಆರ್ ಟೀಚಿಂಗ್ ಫಾರ್ ಅದರ್ಸ್ ಆಲ್ಸೋ, ದಟ್ ಈಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ನಮ್ಮ ಹಕ್ಕುಗಳಂದ್ರೆ ಏನು, ತಾವು ಆ ಮೂಲಕವಾಗಿ ಹೋರಾಟವನ್ನು ಮಾಡ್ತಿದ್ದೀರಿ. ವಾಟ್ ಈಸ್ ಇಸ್ ಎ ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಆಫ್ ದ ಡೆಮೋಕ್ರಸಿ. ಎಸ್ 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 ಎಸ್, ಆ ಪ್ರೊಸೆಸ್ ಇಂಪ್ರೂವ್ ಆಗ್ಬೇಕು ಅಂತೇಳಿ. ಇಲ್ಲಿ ಪ್ರೊಸೆಸ್ ಸ್ಟಾಪ್ ಆಗಿ ಅಡ್ಡದಾರಿ ಹಿಡಿದಿದೆ. ಸರಿ, ನೀವು ಪ್ರಜಾಪ್ರಭುತ್ವದ ಮಾತಂತ ಹೇಳುವಾಗ ನಾನು ಮೆಲ್ವಿನ್ ಸರ್ ಹತ್ರ ಕೇಳ್ತೇನೆ. ಈಗ ತಾನೇ ರಾಬರ್ಟ್ ಅವರು ಕರೆ ಮಾಡಿದ್ರು ಆ ಕಡೆ ಈ ಕಡೆ ಎಲ್ಲ ಹೋಗಿ ಅವ ಅಳಲು ತೋರಿಸುವಾಗ ನೀವು ಹೋಗಿ ಇಲ್ಲಿಂದ ಅಂತ ಹೇಳುವಾಗ, ತಾವು ಒಂದು ಸೀನಿಯರ್ ಸಿಟಿಸನ್ ಹಾಗೆ ಕಾಣೋದಿಲ್ಲ ನೀವು, ಆದರೂ ಕೂಡ ಪ್ರಜಾಪ್ರಭುತ್ವ ಡೆಲ್ಲಿಯಲ್ಲಿ ಬಿಡಿ, ಹಳ್ಳಿಯಲ್ಲಿ ಆದರೂ ಉಂಟಾ? ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಳ್ಳೆ ಕೆಲಸಗಳು ನಡೀತಾ, ನಮ್ಮ ದೇಶ ನಡೀತಾ ಉಂಟು ಸರ್. ಸರ್ ಸರ್, ಆದರೆ ಅದರಲ್ಲಿ ಹುಳಗಳು ಇವೆ. ಆ ಹುಳಗಳು ಈ ಪ್ರಜಾಪ್ರಭುತ್ವವನ್ನು ತಿಂತಾ ಇವೆ. ಆದರೆ ಎಷ್ಟು ಈ ಪ್ರಜಾಪ್ರಭುತ್ವದನ್ನು ಈ ಹುಳಗಳು ತಿಂದಿವೆ ಅಂದರೆ, ನನ್ನ ಅಂದಾಜಿನ ಪ್ರಕಾರ ಸಾಧಾರಣ ಒಂದು 60% ತಿಂದು ಬಿಟ್ಟಿದ್ದೇವೆ, ಇನ್ನೂ ಸಹ ತಿಂತವೆ. ಅದು ಇದು ಸಮಸ್ಯೆ ಬರಲಿಕ್ಕೆ ಅದೇ ಕಾರಣ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರಲಿ, ಇದು ಸಾಧ್ಯ ಆಗುವುದು. ಈಗ ನಮ್ಮ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLAಗಳು, ನಮ್ಮ ಮುಖ್ಯಮಂತ್ರಿ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಈಗ ಮನಸ್ಸು ಮಾಡಿದರೆ ವಿದಿನ್ 24 hours ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್. ಆ ಟೈಮಲ್ಲಿ ಅದು ಅಲೋ ಆಗಿದೆ, ಸರ್ಕಾರನೇ ರಿಜಿಸ್ಟ್ರೇಷನ್ಗೆ ಬಿಟ್ಟಿದೆ. ಅಧಿಕಾರಿಗಳು ತಪ್ಪು ಮಾಡಿದಾರ ನಾವು ತಪ್ಪು ಮಾಡೋದು ಬೇರೆ ವಿಷಯ. ಇಟ್ ವಾಸ್ ಅಲೌಡ್ ಬೈ ದ ಗವರ್ಮೆಂಟ್ ಅಂಡರ್ ದ ಗವರ್ಮೆಂಟ್ ಸೀಲ್ ವಿತ್ ಪೇಮೆಂಟ್. ಆಗ ಹೂ ಇಸ್ ಆನ್ಸರೇಬಲ್, ಯಾರು ಅದಕ್ಕೆ ಆನ್ಸರೇಬಲ್? ಸರ್ಕಾರನೇ ಅದು ತಿದ್ದುಪಡಿ ಮಾಡಬೇಕು. ಇಷ್ಟು ನಮ್ಮ ಸರ್ಕಾರ ಇರಲಿಲ್ಲ ಅವಾಗ ಅಂತ ಹೇಳಿಬಿಟ್ರೆ ಯಾವುದು ಅಲ್ಲ ಸರ್ಕಾರಗಳು ನಮ್ಮ ನಾವು ಯು ಆರ್ ಇಲೆಕ್ಟೆಡ್
ಗವರ್ಮೆಂಟ್ ಸರ್ಕಾರ ನಾವು ನಾನು ನಾಳೆ ಮುಖ್ಯಮಂತ್ರಿಯ ಇವರು ಮುಖ್ಯಮಂತ್ರಿ ಗವರ್ಮೆಂಟ್ ಅಷ್ಟು ಕಂಟಿನ್ಯೂ ಎಸ್ ಆದ್ರೆ ಅವರ ಉತ್ತರ ಏನಿರುತ್ತಾರೆ ನಮ್ಮ ಕಾಲದಲ್ಲಿ ಇದು ಆಗಿರಲಿಲ್ಲ ನಿಮ್ಮ ಇದು ಅದು ಪ್ರಜಾಪ್ರಭುತ್ವ ಅಲ್ಲ ಹೆಸರು ಎರೆಚಾಟ ಆರಂಭವಾಗಿದೆ ಹಾಗಾಗಿ ಪ್ರಜಾಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಕೆಸರಾಟ ಅಲ್ಲ ಇದು ಈ ಸರ್ಕಾರ ಮಾಡಿದ್ದು ಆ ಸರ್ಕಾರ ಮಾಡಿದ್ದು ಅವರು ಮಾಡಿದ್ದು ಈಗ ಹೇಳ್ತಾ ಇದ್ದಾರೆ ಅದು ಪ್ರಜಾಪ್ರಭುತ್ವ ಅಲ್ಲ ಯಾರು ಬೇಕಾದ್ರೂ ಮಾಡ್ಲಿ ಸಂತ್ರಸ್ತರು ಪ್ರಜಾಪ್ರಭುತ್ವದಲ್ಲಿರುವಂತ ಪ್ರಜೆಗಳು ಪ್ರಜೆಗಳು ಈಗ ನಡೀತಾ ಹೋಗ್ಬೋದು ಸರ್ಕಾರ ನಡೀಬೇಕು ಕಂಟಿನ್ಯೂ ಆಗಬೇಕು ಸರ್ ಜನರಿಗೆ ಏನು ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಸರ್ಕಾರದಿಂದ ಅನ್ಯಾಯ ಆಗಿದೆ ಓಕೆ ನಮ್ಮಿಂದ ತಪ್ಪಾಗಿದೆ ಈಗ ಸರಿ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಇರಲಿ ಪಿ ಐ ಇಲ್ಲಿ ಇರಲಿ ಈಗ ಇವರು ಸುಗ್ರೀವಾಜ್ಞೆ ತರಬಹುದು ಅಥವಾ ಒಂದೇ ಸ್ಟೇಟ್ಮೆಂಟಲ್ಲಿ ಹಿಂದೆ ನಾವು ತಗೊಂಡ ಡಿಸಿಜನ್ ಹಿಂದಿನ ಸರ್ಕಾರದ್ದು ತಪ್ಪಂತ ಹೇಳಿದ್ದು ಈ ಅಧಿಕಾರಿ ತಪ್ಪಂತ ಹೇಳಿದ್ದು ಅದು ತಪ್ಪು ರಿಜಿಸ್ಟ್ರೇಷನ್ ಆಗಿದೆ ನಾವೇ ಅಲೌಟ್ ಮಾಡಿದ್ದು ಅಂತ ಹೇಳಿ ಮಾಡಿದರೆ ಅದಕ್ಕೆ ಸೊಲ್ಯೂಷನ್ ಉಂಟು ಅದು ಪ್ರಜಾಪ್ರಭುತ್ವ ಜನರ ಈಗ ಜನರ ಮಾತಿಗೆ ಬೆಲೆ ಬರುವುದು ಯಾವಾಗ ಯಾವಾಗ ಜನರು ವೆನ್ ಕ್ಯಾನ್ ಐ ಬಿಕಮ್ ಎ ಪ್ರಭು ಆಫ್ ದಿಸ್ ಕಂಟ್ರಿ ಯಾರು ಅವರು ಪ್ರಭು ನಾನು ಪ್ರಭು ಪ್ರಶ್ನೆ ಈಗ ಈಗ ಅವರು ಮೇಡಮ್ ಹೇಳಿದ್ರು ಅಥವಾ ಆಗ ಇನ್ನು ರಾಬರ್ಟ್ ಹೇಳಿದ್ರು ನೀವು ಹೋಗಿ ವಾಟ್ ಈಸ್ ದಿಸ್ ಈಗ ಸರ್ಕಾರ ಹೇಳ್ತದೆ ಜಿಲ್ಲಾಧಿಕಾರಿಯವರು ವಾಸ್ತವ ಮಾಡಬೇಕಂತ ಮನೆ ವಾಸ್ತವ ಬೆಳಿಗ್ಗೆ 9:30 to 5:30 ಅದು ವಾಸ್ತವ ಅಲ್ಲ ಸರ್ ಅದು ಗ್ರಾಮೀಣ ವಾಸ್ತವ ಅಲ್ಲ ರಾಘವೇಂದ್ರ ಕಿಣಿ ಸರ್ ನಮ್ಮ ಸಂಪರ್ಕದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಉಡುಪಿ ನಗರಸಭೆ ಮತ್ತು ಪ್ರಾಧಿಕಾರ ವ್ಯಾಪ್ತಿಯ ಮನೆ ನಿವೇಶನ ಖರೀದಿಸಿದವರ ಒಂದು ದೊಡ್ಡ ಸಮಸ್ಯೆ ಇದೆ ಅದರ ಬಗ್ಗೆ ಡಿ ಸಿ ಎ ಮುಂದೆ 5 February ಅವರು ಪ್ರತಿಭಟನೆ ಕೂಡ ಸಾಂಕೇತಿಕ ರೀತಿಯಲ್ಲಿ ಮಾಡಿದ್ದಾರೆ ಸರಿ ಎಲ್ಲಿ ತಪ್ಪು ಯಾರದ್ದು ಎಲ್ಲಿ ಆಗಿದೆ ಯಾಕೆ ಈ ಸಂತ್ರಸ್ತರ ಒಂದು ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ ಇವತ್ತು ಏನು ಯಾರ್ಯಾರು ಇಂತಹ ಲೇಔಟ್ ಅಲ್ಲಿ ಜಾಗ ಪರ್ಚೇಸ್ ಮಾಡಿ ಹಲವಾರು ವರ್ಷಗಳಿಂದ ಮನೆ ಕಟ್ಟಲಿಕ್ಕೆ ಆಗದೆ ಲೇಔಟಿನಲ್ಲಿ ತನ್ನ ಸ್ವಂತ ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ಹೇಳಿ ಏನು ಜನ ಅಪೇಕ್ಷೆಯಲ್ಲಿ ತಗೊಂಡಿದ್ದಾರ ಅದರಲ್ಲಿ ಹಲವಾರು ಜನ ಬಹಳ ಕಷ್ಟದಲ್ಲಿ ಇದ್ದಾರೆ ವಿಶೇಷವಾಗಿ ಅವರಿಗೆ ಅಕ್ರಮ ಆದದ್ದು ಅದು ಸಕ್ರಮ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಅಲ್ಲಿ ಉಂಟಂತ ಹೇಳಿ ಹಲವಾರು ವರ್ಷಗಳಿಂದ ಅವರು ಕಷ್ಟಪಡ್ತಿರುವಂತಹದ್ದು ನಾನು ಕೂಡ ಪ್ರಾಧಿಕಾರದ ಅಧ್ಯಕ್ಷನಾದ್ರೂ ನಂದು ಒಂದು ಪ್ಲಾಟ್ ಇದೇ ರೀತಿ ಇದೆ ಅಂತ ಹೇಳಿದ್ರೆ ಅಕ್ರಮ ಸಕ್ರಮ ಅಂತೇಳಿ ನಾನು ಅರ್ಜಿ ಮಾಡಿದ್ದೆ 4 ಹಿಂದೆ ಸ್ವತಃ ಅಧ್ಯಕ್ಷರಿಗೆ ಈ ಸಮಸ್ಯೆ ಇದೆ ಸ್ವತಃ ಅಧ್ಯಕ್ಷರಾಗಿ ತಮಗೂ ಕೂಡ ಈ ಸಮಸ್ಯೆ ಇದೆ ಖಂಡಿತವಾಗಿಯೂ ಇದೆ ಇದ್ದದನ್ನು ನಾನು ನೇರವಾಗಿ ಹೇಳ್ಬೇಕು ತಾನೇ ಸರಿ ಸರಿ ಏನಾಗಿದೆ ಹೈಕೋರ್ಟ್ ನಿರ್ಧಾರ ಮಾಡಿ ಅರ್ಜಿಯನ್ನು ಪ್ರಾಧಿಕಾರ ಉಡುಪಿ ಪ್ರಾಧಿಕಾರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರಾಧಿಕಾರಗಳು ಅರ್ಜಿ ತಗೊಂಡಿದೆ ಅರ್ಜಿ ತಗೊಂಡು ಇನ್ನೇನು ಆಗ್ತದೆ ಹೇಳುವಾಗ ಅದರ ವಿರುದ್ಧ ಒಂದಷ್ಟು ತಂಡ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕಳೆದ 4.5 years ಇದು ಇವತ್ತಾಗ್ತದೆ ನಾಳೆ ಆಗ್ತದೆ ಇವತ್ತು ನನ್ನ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 7,000 ಹೆಚ್ಚು ಜನರು ಈ ರೀತಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಒಂದು ಕೋರ್ಟ್ ಇದಕ್ಕೆ ತೀರ್ಮಾನ ಮಾಡದಿದ್ರೆ ಹಲವಾರು ಜನ ಏನ್ ಹೇಳ್ತಾರೆ ಬಹಳ ಸಿಟ್ಟಿನಿಂದ ನಮ್ಮ ಜೊತೆ ಮಾತಾಡ್ತಾರೆ ಸತ್ಯ ಅದು ವಿಷಯ ಸತ್ಯ ಎಷ್ಟೋ ಜನರಿಗೆ ಒಂದು ತನ್ನ ಜೀವನದ ಕನಸಿನ ಮನೆ ಕಟ್ಟಬೇಕು ಅಂತ ಹೇಳುವಾಗ ಯಾರು ಮಾಡಿದ್ದು ಇದು ತಪ್ಪು ಮಾಡಿದ್ದು ಆಗಿನ ಸರ್ಕಾರವೇ ಯಾಕೆ ಹೇಳಿದ್ರೆ ಆಗ ನೀವು ರಿಜಿಸ್ಟ್ರೇಷನ್ ಮಾಡುವಾಗಲೇ ಅವರಿಗೆ ಅವಕಾಶ ಕೊಡದಿದ್ರೆ ಅವ್ರು ತಗೊಳ್ತಿರ್ಲಿಲ್ಲ ನೀವು ರಿಜಿಸ್ಟ್ರೇಷನ್ ಅವಕಾಶ ಕೊಟ್ರಿ ಎಷ್ಟೋ ಜನ ರಿಜಿಸ್ಟ್ರೇಷನ್ ಅನಧಿಕೃತದಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರು ಮನೆ ಕಟ್ಕೊಂಡಿದ್ದಾರೆ ಎಂತ ಪರಿಸ್ಥಿತಿ ಉಂಟು ಹೇಳಿದ್ರೆ 8 ಮನೆ ಆಗಿದೆ ಮಧ್ಯದಲ್ಲಿ ನನ್ನ ಜಾಗ ಇದೆ ಅಂತ ಎನ್ಸ್ಕೊಳ್ಳಿ ಅಂತವರಿಗೂ ಅವಕಾಶ ಇಲ್ಲ ಹಾಗಾಗಿ ಒಂದಷ್ಟು ಜನ ಕಷ್ಟಪಡ್ತಿರುವಂತ ಸತ್ಯ ಇದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಂಡ್ರೆ 100% ಇವತ್ತು ನನ್ಗೆ ಬಂದ ಅಂಕಿಅಂಶ ಪ್ರಕಾರ ರಾಜ್ಯದಲ್ಲಿ ಲಕ್ಷಾಧಿಲಕ್ಷ ಜನ ಈ ರೀತಿ ಲೇಔಟ್ ಅಪ್ರೂವಲ್ ಇಲ್ಲದೆ ಅವರಿಗೆ ಬಹಳ ಬೇಸರದ ಶಬ್ದ ಅಂದ್ರೆ ಸಾರ್ವಜನಿಕವಾಗಿ ಅಕ್ರಮ ಸಕ್ರಮ ಏನಂತ ಹೇಳಿದ್ರೆ ನನ್ನಂತವನಿಗೆ ಗೊತ್ತಿದೆ ಇಂಜಿನಿಯರ್ಸ್ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಲೋಕಲ್ ಬೇರೆ ಜನ ಏನಂತಾರೆ ಇದೆಲ್ಲ ಸರ್ಕಾರಿ ಜಾಗ ಅಕ್ರಮ ಸಕ್ರಮ ಅಂತ ಅದೇ 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 ಕ್ಲಾರಿಫೈ ಮಾಡಿದ ಒಳ್ಳೇದಾಯ್ತು ಸರ್ ಅವರು ದುಡ್ಡು ಕೊಟ್ಟು ಹಣ ಕೊಟ್ಟು ತಕೊಂಡಂತಹ ಜಾಗ ಯಾವುದೇ ಸಂಶಯ ಇಲ್ಲ ಆದ್ರೆ ಯಾರು ಸೆಲ್ಲರ್ ಇದ್ದಾರೆ ಅವರಿಗೆ ಸೇಲ್ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರು ಬಿಡಬೇಕಾದಂತ ಪರ್ಸೆಂಟೇಜ್ ಗಳನ್ನ ಬಿಡದೆ ಕೊಟ್ಟಿರುವುದ್ರಿಂದ ನಮ್ಮಂತಾರು ನನ್ನನ್ನು ಸೇರಿ ನಾನು ಹೇಳ್ತಾ ಇದ್ದೇನೆ ನಾವು ಅನುಭವಿಸ್ತಾ ಇದ್ದೇವೆ ಹಾಗಾಗಿ ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ನಿರ್ಧಾರ ಮಾಡಿದ್ರೆ ಈ ಹೋರಾಟಕ್ಕೆ ಒಂದು ತಾರ್ಕಿಕವಾದಂತ ಅಂತ್ಯವನ್ನು ಪಡಿಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಸರಿ ತಮಗೆ ಆಶಾಭಾವನೆ ಇದೆ ಎಷ್ಟು ಸಮಯದಲ್ಲಿ ಇದು ಸರಿಯಾಗಬಹುದು ಕೋರ್ಟಿನ ಮ್ಯಾಟರ್ನಲ್ಲಿ ನಾನು ಹೇಳಲಿಕ್ಕೆ ಆಗ್ತದ ಸರ್ ತಾವೇ ಹೇಳಿ ಯಾಕೆ ಹೇಳಿದ್ರೆ
ಈಗ ನನಗೆ ಬಂದ ಅಂಕಿಅಂಶ ಮೊನ್ನೆ ನಾನೊಂದು ಹಿರಿಯ ವಕೀಲರ ಹತ್ರ, ಯಾಕೆಂದ್ರೆ ಒಬ್ರು ಅನಿವಾಸಿ ಭಾರತೀಯರು ಅಷ್ಟು ವರ್ಷ ದುಡಿದು ವಾಪಸ್ ಬಂದು ಇನ್ನೇನು ಕೊನೆಯ ಹಂತದಲ್ಲಿ ಅವರ ಮಕ್ಕಳ ಎಜುಕೇಶನ್ಗೋಸ್ಕರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಿಗ್ಬೋದು ಅಂತ ಹೇಳುವಾಗ ಅವ್ರು ಹೇಳ್ತಾರೆ ನನಗೆ ಇನ್ನು ಆತ್ಮಹತ್ಯೆ ಒಂದು ಬಾಕಿ ಇದೆ ಅಂತ ಹೇಳಿ. ನೋಡಿ ಇಂಥ ಮಾತುಗಳೆಲ್ಲ ಬರ್ತಾ ಇದೆ ಸರ್. ತಮ್ಮ ಮಾಧ್ಯಮದ ಮೂಲಕ ನಾನೊಂದು ಹೇಳಿಕ್ಕೆ ಇಚ್ಛೆಪಡ್ತೇನೆ ಸರ್. ಹೇಳಿ ಸರ್. ಅನಿವಾಸಿ ಭಾರತೀಯರಕ್ಕಿಂತಲೂ ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ, ಒಬ್ಬ ಬಡವ, ಏನೋ ಒಂದು ಕಷ್ಟಪಟ್ಟು ಒಂದು 4 ಸೆನ್ಸ್ 3 ಸೆನ್ಸ್ ತಗೊಂಡವನಿಗೂ ಇವತ್ತು ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದು ನಿಜವಾಗಿ ಒಂದು ಎಂತ ಹೇಳುದು, ಒಂದು ದೌರ್ಭಾಗ್ಯ ಅಂತ ಹೇಳಬೇಕು ಸತ್ಯ. ಆದ್ರೆ ಇದಕ್ಕೆ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ನನ್ನ ಹತ್ರ ಪ್ರಾಧಿಕಾರ ಕಚೇರಿ ಬರ್ತಾರೆ, ನೀವೇನಾದ್ರೂ ಮಾಡಿ ನೀವೇನಾದ್ರೂ ಮಾಡಿ ಅಂತ. ತಾವು ಅರಿತವರು ಮಾಧ್ಯಮದವರು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಯಾವುದೇ ವಿಚಾರವನ್ನ ಪ್ರಾಧಿಕಾರ ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಬರುದಿಲ್ಲ ಸರ್. ನನಗೆ ಅನ್ಸ್ತದೆ ಇತ್ತೀಚೆಗೆ ಒಬ್ರು ಹಿರಿಯ ವಕೀಲರು ಕೊಟ್ಟ ವರದಿ ಪ್ರಕಾರ ಇದು ಅಂತಿಮ ಹಂತದಲ್ಲಿ ಇದೆ, ಇದು ಏನು ಸುಪ್ರೀಂ ಕೋರ್ಟಿನ ತೀರ್ಮಾನದ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳುವ ಮಾತನ್ನು ಹೇಳ್ತಾರೆ. ಹೌದಾದ್ರೆ ಇದರಿಂದ ಉಡುಪಿ ಪ್ರಾಧಿಕಾರದ 7-8 ಸಾವಿರ ಜನ ಯಾರು ಲೇಔಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಲಿಕ್ಕೆ ಕಾಯ್ತಾ ಇದ್ದಾರೆ ಅವರಿಗೆ ಒಂದು ದೊಡ್ಡ ಒಂದು ಸಹಕಾರ ಸಿಗ್ತದೆ ಅಂತ ಹೇಳುವುದನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಸರಿ, ರಾಘವೇಂದ್ರ ಕಿಣಿ ಸರ್, ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸರಿ, ಕೊನೆಯ 2 ನಿಮಿಷ ಇದೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಇಬ್ಬರ ಅಭಿಪ್ರಾಯ ಯಾರಾದರೂ ಒಬ್ಬರು ಕೊಡಿ. ಈ ತಮ್ಮ ವಾಹಿನಿಯ ಮೂಲಕ ಅನೇಕ ಸಂತ್ರಸ್ತರು, ಈಗಾಗಲೇ ಸಾವಿರಾರು ಸಂತ್ರಸ್ತರು ಉಡುಪಿಯಲ್ಲೇ ಇದ್ದಾರೆ ಅಂತೇಳಿ ರಾಘವೇಂದ್ರ ಕಿಣಿಯವರು ಹೇಳ್ತಾರೆ. ಸ್ವತಃ ಅವರು ಅಧ್ಯಕ್ಷರಾಗಿ ಅಲ್ಲಿ ಸಂತ್ರಸ್ತರಂತೆ, ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ಸುಪ್ರೀಂ ಕೋರ್ಟಲ್ಲಿ ಅಂತಿಮ ಹಂತದಲ್ಲಿ ಇದೆ, ಸರಿ, ಅದು ಯಾವ ಹಂತ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ನಾವು ಆಶಾದಾಯಕವಾಗಿರ್ಬೇಕು, ಸರಿ, ನಮ್ಮ ಸ್ವಭಾವನೆ ಇರಬೇಕು, ಆಶಾಭಾವನೆ ಇರಬೇಕು. ಯಾಕಂದ್ರೆ ಹೈಕೋರ್ಟ್ ಇಂದ ನಮಗೆ ಫೇವರ್ ಆಗಿದೆ, ಸುಪ್ರೀಂ ಕೋರ್ಟ್ ಹಾಗೆ ಫೇವರ್ ಮಾಡಬಹುದು. ಆದರೆ ಸುಪ್ರೀಂ ಕೋರ್ಟಿಗೆ ಜವಾಬ್ದಾರಿ ಅಂದ್ರೆ ಇಡೀ ದೇಶ, ಕೆಲವು ಇಡೀ ದೇಶ ಅವರು ಏನು ಜಜ್ಮೆಂಟ್ ಕೊಡ್ತಾರೆ ಅದು ಇಡೀ ದೇಶಕ್ಕೆ ಅಪ್ಲಿಕೇಬಲ್, ನಮಗೆ ಮಾತ್ರ ಅಲ್ಲ. ಅದರಿಂದ ಅದು ಪ್ರೆಸಿಡೆನ್ಸ್ ಆಗಿ ಬೇರೆ ಕಡೆ ತಗೊಳ್ಳೋದ್ರಿಂದ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಜಜ್ಮೆಂಟ್ ತಗೊಳ್ತದೆ ಅಥವಾ ಈ ಕೇಸನ್ನು ಹೇಗೆ ಸಾಲ್ವ್ ಮಾಡಬಹುದು ಗೈಡ್ಲೈನ್ಸ್ ಕೊಡ್ಬೋದು. ಆದರೆ ಒಂದು ವೇಳೆ ಇದರಲ್ಲಿ ಏನಾದರೂ ಸಮಸ್ಯೆ ಆದರೆ ನೆಕ್ಸ್ಟ್ ಸರ್ಕಾರ ಏನು ಮಾಡ್ತದೆ ಅದು ಮುಖ್ಯ. ನಮಗೆ ಮೇನ್ಲಿ ಎಲ್ಲಾಗುವಂಥದ್ದು ಸರ್ಕಾರ. ಲ್ಯಾಂಡ್ ರಿಫಾರ್ಮ್ಸ್ಗೆ ಸುಗ್ರೀವಾಜ್ಞೆ ತಂದಿದ್ದಾರೆ. ನಿಮ್ಮ ಹಾಗೆ ಸಂತ್ರಸ್ತರು ಟಿವಿ ನೋಡಿರ್ಬೋದು, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಸಂತ್ರಸ್ತರಿಗೆ ನಾನು ಹೇಳ ಬಯಸೋದಂದರೆ ಸರ್, ನಿಮ್ಮಾಗೆ ತುಂಬ ಜನ ಇದ್ದಾರೆ, ನಿಜವಾಗಿ ನಮಗೆ ಈ ಪರಿಸ್ಥಿತಿ ಬಂದದ್ದು ದುಃಖಕರ. ಆದರೆ ನಾವು ಆಶಾದಾಯಕವಾಗಿ ಇರಬೇಕು. ನಮ್ಮ ಈ ಸಮಸ್ಯೆಗಳು ಖಂಡಿತ ಕೂಡಲೇ ಈಡೇರಬಹುದು, ಮತ್ತು ಈ ಸುಪ್ರೀಂ ಕೋರ್ಟ್ ನಮ್ಮ ಫೇವರ್ ಆಗಿರ್ಬೋದು ಅಂತ ನಾವು ನಂಬ್ತೇವೆ, ಹಾಗೂ ನಮ್ಮ ಮಿತ್ರರು ಸಹ ಅದೇ ನಾವು ಖಂಡಿತ ನಂಬ್ತೇವೆ. ಹಾಗೂ ನಮ್ಮೆಲ್ಲರಿಗೆ ಬೇರೆ ಯಾವ ನೀವು ಅಡ್ಡದಾರಿಗೆ ಹೋಗಬೇಡಿ, ಏನು ಜೀವನದಲ್ಲಿ ಜುಗುಪ್ಸೆ ತಗೊಳ್ಬೇಡಿ. ಗಟ್ಟಿಯಾಗಿರಲಿ, ಅವ್ರದ್ದು ನೀವು ಸೀನಿಯರ್ ಸಿಟಿಸನ್ ಆಗಿದ್ದೀರಿ, ಕೆಲವರಿಗೆ ಕೆಲವು ಕ್ಯಾನ್ಸರ್ ಪೇಷಂಟ್ಸ್ಗೆ ಜಾಗ ಮಾರಾಟ ಮಾಡಬೇಕಿತ್ತು. ಇದರ ಬಗ್ಗೆ ಸಂತ್ರಸ್ತ ನಿಮ್ಮನ್ನ ತಾರಣತರನ್ನ ಯಾರನ್ನು ಈಗ ನಮ್ಮ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾವೊಂದು ಜನರಲ್ ವಾಟ್ಸಪ್ ಅಂತ ಮಾಡಿದ್ದೇವೆ, ಆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಕೊಡ್ಬೋದಾ? ಬಯಟ್ ಉಂಟಾ? ಬಯಟ್ ಇಲ್ಲ, ಅದರ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ನಾವು ಕೊಟ್ಟಿರ್ತೇವೆ. ದೈಜಿ ವರ್ಲ್ಡ್ಗೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ದೈಜಿ ವರ್ಲ್ಡ್ಗೆ ಕರೆ ಮಾಡಿದ್ರೆ ಆ ನಂಬರ್ ಸಿಗುತ್ತೆ. ಸರಿ, ನ್ಯಾಯಕ್ಕಾಗಿ ಹೋರಾಟ 1 ಗಂಟೆ ಹೇಗೆ ಕಳೆಯಿತು ಅಂತ ಹೇಳಿಕ್ ಆಗಲಿಲ್ಲ. ನಮ್ಗೆ ಸಾಕಷ್ಟು ಮಾತನಾಡ್ಲಿಕ್ಕಿತ್ತು, ವಿಶೇಷವಾಗಿ ತಾರನಾಥ್ ತುಂಬಾ ಪ್ರಿಪೇರ್ ಮಾಡಿ ಎಲ್ಲ ಬಂದಿದ್ದಾರೆ, ಮತ್ತೆ ತುಂಬಾ ಅಚ್ಚುಕಟ್ಟಾಗಿ ಮಾತನಾಡ್ತಾರೆ, ಆನ್ ದಿ ಟು ದಿ ಪಾಯಿಂಟ್. ನ್ಯಾಯಕ್ಕಾಗಿ ಹೋರಾಟ ಅಂತೇಳಿ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೇವೆ. ತಮ್ಮ ನ್ಯಾಯಕ್ಕೆ ಜಯ ಸಿಗಲಿ, ಆದಷ್ಟು ಶೀಘ್ರ ಆಶಾಭಾವನೆಯಿಂದ ಅದೆಷ್ಟೋ ಸಂತ್ರಸ್ತರಾಗಿದ್ದಾರೆ ಅವರಿಗೆಲ್ಲರೂ ಕೂಡ ಮುಖದಲ್ಲಿ ಒಂದು ಮಂದಹಾಸ ಮೂಡುವಂತಾಗಲಿ ಅಂತೇಳಿ ಕೇಳುತ್ತೇನೆ. ಸ್ಟುಡಿಯೋಕ್ಕೆ ಬಂದು ತಮ್ಮ ವಿಚಾರವನ್ನು ಮಂಡಿಸಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.